ಚಿರಾಗ್ ತುಂಬಾ ಹೊತ್ತು ಹಾಗೆ ಯೋಚನೆ ಮಾಡ್ತಾ ಕುಳಿತಿದ್ದ. ಆದ್ರೆ ಅವನ್ ತಲೆಯಲ್ಲಿ ಓಡ್ತಿರೋ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಗ್ಲಿಲ್ಲ. ಇನ್ನೇನು ಕೈಲಿದ್ದ ಚಿತ್ರಲೇಖ ಪುಸ್ತಕನ ಎತ್ತಿಡ್ಬೇಕು ಅನ್ನೋಷ್ಟರಲ್ಲಿ ಪುಸ್ತಕದ ಪುಟಗಳು ಅದಾಗದೆ ಒಂದೊಂದಾಗಿ ತೆರ್ಕೊಳ್ಳೋಕ್ ಶುರುವಾಯ್ತು. ಚಿರಾಗ್ ಒಂದೊಂದ್ ಪುಟನೂ ಸೂಕ್ಷ್ಮವಾಗಿ ಗಮನಿಸ್ದ. ಇಡೀ ಪುಸ್ತಕದ ಚಿತ್ರಣನೂ ಮತ್ತೆ ಬದಲಾಗಿತ್ತು. ಸಿಂಬಲ್ ಸ್ಕೆಚ್ ಗಳಿದ್ದ ಜಾಗದಲ್ಲಿ ಈಗ ಕಪ್ಪು ಶಾಯಿಂದ ಏನೇನೋ ಬರ್ದಿತ್ತು. ಆದ್ರೆ ಚಿರಾಗ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕಂದ್ರೆ ಅವನ ಈ ಊರಿಗೆ ಬಂದಾಗಿಂದಲೂ ಒಂದಲ್ಲ ಒಂದ್ ಮಿರಾಕಲ್ಗಳು ನಡೀತಾನೆ ಇತ್ತು. ಪಟಪಟ ಅಂತ ತಿರುಗ್ತಿದ್ದ ಪುಸ್ತಕದ ಪುಟಗಳು ಇದ್ದಕ್ಕಿದ್ದಂಗೆ ಸ್ಟಾಪ್ ಆಯ್ತು. ಯಾಕೆ ಸ್ಟಾಪ್ ಆಯ್ತು, ಈ ಪುಟದಲ್ಲಿ ಅಂಥದ್ದೇನಿದೆ ಅಂತ ಚಿರಾಗ ಸ್ಪೆಕ್ಸ್ ಹಾಕೊಂಡು ಡೀಪ್ ಆಗಿ ನೋಡ್ದ. ನಿನ್ನೆ ಕೊನೆ ಪುಟದಲ್ಲಿದ್ದ ಪ್ರಕಾಶ್ ಮಾನ್ವಾದ್ ಬಾಗ್ಲಿನ್ ಸ್ಕೆಚ್ ಈಗ ಮಧ್ಯ ಪುಟದಲ್ಲಿತ್ತು. ಆ ಬಾಗ್ಲಿನ್ ರೈಟ್ ಸೈಡ್ನಲ್ಲಿ ಚಿರಾಗಿಗೆ ಅರ್ಥ ಆಗೋ ಭಾಷೆನಲ್ಲಿ ಯಾವುದು ಕಣ್ಣಿಗೆ ಕಾಣುವುದಿಲ್ಲವೋ ಅದು ಎಲ್ಲರೆದುರು ಪ್ರತ್ಯಕ್ಷವಾದಾಗ ಅಂತ ಬರೆದಿತ್ತು. ಅದನ್ನು ಓದಿದ ಕೂಡಲೇ ಚಿರಾಗಿಗೆ ಒಂದ್ ವಿಷಯ ಫ್ಲಾಶ್ ಆಯ್ತು. ಯಾವುದು ಕಣ್ಣಿಗೆ ಕಾಣುವುದಿಲ್ಲವೋ ಅದು ಎಲ್ಲರೆದುರು ಪ್ರತ್ಯಕ್ಷವಾದಾಗ, ಇದರ ಮೂಲ ಅರ್ಥ ಏನು ಅಂತ ತಿಳ್ಕೊಂಡ್ರೆ ಖಂಡಿತ ನಾನು ಮತ್ತೆ ಪೂರ್ವಜನ್ಮಕ್ಕೆ ಹೋಗೋಕ್ ಸಾಧ್ಯ, ಮೊದಲು ಇದರ ಅರ್ಥ ತಿಳ್ಕೊಳ್ಬೇಕು ಅನ್ಕೊಂಡ. ಅಷ್ಟೊತ್ತಿಗಾಗ್ಲೇ ರಾತ್ರಿ 8 ಗಂಟೆ ಆಗಿತ್ತು. ಇಷ್ಟೊತ್ತು ಜೋರಾಗಿ ಸುರಿತಾ ಇದ್ದಿದ್ ಮಳೆ ಈಗ ಸಡನ್ ಆಗಿ ಸ್ಟಾಪ್ ಆಗಿತ್ತು. ಯಾವಾಗ್ಲೂ ರಾತ್ರಿ ಹೊತ್ತಿನಲ್ಲಿ ಫಳಫಳ ಅಂತ ಶೈನ್ ಆಗೋ ಕಾಲಭೈರವನ ಮೂರ್ತಿ ತುಂಬಾ ಡಲ್ ಆಗಿ ಕಾಣಿಸ್ತಾ ಇತ್ತು. ದೇವಸ್ಥಾನದ ಆವರಣದಲ್ಲಿ ಒಂದ್ ರೀತಿ ನಿಗೂಢತೆ ಆವರಿಸಿತ್ತು. ಇಷ್ಟೊತ್ತು ಭಯಂಕರವಾದ ಗಾಳಿ ಮಳೆಗೂ ಆರಿರದ ನಂದಾದೀಪ ಇದ್ದಕ್ಕಿದ್ದಂಗೆ ಆರ್ ಹೋಯ್ತು. ಕಾಲಭೈರವನ ಮುಡಿ ಮೇಲಿದ್ದ ಮೂರು ಕೆಂಪು ದಾಸವಾಳದ ಹೂವು ಎಡಭಾಗದಿಂದ ಜಾರಿ ನೆಲಕ್ಬಿತ್ತು. ಪಾಳ್ಬಿದ್ದ ಅರಮನೆ ಒಳಗಿದ್ದ ಕಾಳಿಂಗ ಸರ್ಪ ಹಿಸ್ ಅಂತ ಸೌಂಡ್ ಮಾಡ್ತಾ ಕಾಲಭೈರವನ ಗರ್ಭಗುಡಿ ಸೇರ್ಕೊಂಡಿತ್ತು. ಈ ಕಡೆ ಶ್ರೀಪಾದ್ ಪಕ್ಕದ ಮನೆ ಹುಡುಗ ಶ್ಯಾಮ್ ಅಜ್ಜಿ ತಗೊಳ್ಳೋ ಶುಗರ್ ಮಾತ್ರೆ ಖಾಲಿ ಆಗಿದ್ದಿದ್ರಿಂದ ಮೆಡಿಕಲ್ ಶಾಪ್ ಕಡೆ ಹೊರಟ. ರಾತ್ರಿ ಆಗಿದೆ, ಈಗ ನೀನ್ ಆಚೆ ಹೋಗೋದ್ ಬೇಡ ಅಂತ ಮನೆಯವ್ರು ಎಷ್ಟೇ ಹೇಳಿದ್ರು ಅವನ್ ಕೇಳ್ದೆ ಬೈಕ್ ತಗೊಂಡು ಹೊರಟೇ ಬಿಟ್ಟಿದ್ದ. ಶ್ಯಾಮ್ ಒಂದ್ ರೀತಿ ಬಂಡ ಧೈರ್ಯದ ಹುಡುಗ, ಅವನ್ ತಲೆಯಲ್ಲಿ ಏನಾದ್ರೂ ಒಂದ್ ಹೊಕ್ಕರೆ ಅದನ್ನ ಮಾಡದೆ ಬಿಡೋನಲ್ಲ. ಪೇಟೆಗೆ ದೇವಸ್ಥಾನದ ದಾರಿಲಿ ಹೋದ್ರೆ ಹತ್ರ ಆಗತ್ತೆ ಅಂತ ಶ್ಯಾಮ್ ಬೈಕ್ ಆ ಕಡೆನೆ ಮೂವ್ ಮಾಡ್ದ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅವನಿಗೆ ರಸ್ತೆ ಮಧ್ಯದಲ್ಲಿ ಒಂದ್ ದೈತ್ಯಾಕಾರದ ಮರದ ದಿಮ್ಮಿ ಬಿದ್ದಿರೋ ತರ ಕಾಣಿಸ್ತು. ಬೈಕ್ ಅಲ್ಲೇ ನಿಲ್ಲಿಸ್ದ. ದಿಮ್ಮಿನ ಎತ್ತಿ ರಸ್ತೆ ಪಕ್ಕಕ್ಕೆ ಹಾಕೋಣ ಅಂತ ಶ್ಯಾಮ್ ಎರಡು ಹೆಜ್ಜೆ ಮುಂದಕ್ಕಿಟ್ಟ. ಹತ್ರ ಹೋಗ್ತಿದ್ದಂಗೆ ಅವನಿಗದು ಮರದಿಮ್ಮಿ ಅಲ್ಲ, ಬೃಹತ್ ಗಾತ್ರದ ಕಾಳಿಂಗ ಸರ್ಪ ಅಂತ ಗೊತ್ತಾಯ್ತು. ಅದು ಹಾವು ಅಂತ ಗೊತ್ತಾಗೋಷ್ಟರಲ್ಲಿ ಕಾಳಿಂಗ ಸರ್ಪ ಬುಸ್ಗುಡ್ತಾ ಹೆಡೆ ಬಿಚ್ಚಿ ನಿಂತಿತ್ತು. ಆದ್ರೆ ಡೈನಮಿಕ್ ಶ್ಯಾಮ್ ಈ ಹಾವಿಗೆಲ್ಲ ಹೆದರೋನಲ್ಲ, ಮಾಡ್ತೀನಿ ನಿಂಗೆ ಅಂತ ಮನ್ಸಲ್ಲೇ ಬೈಕೊಳ್ತಾ ಸ್ವಲ್ಪ ದೂರ ಹೋಗಿ ದೊಡ್ಡ ಕಲ್ ತಗೊಂಡ್ ಬಂದ. ಅವನ್ ವಾಪಸ್ ಬಂದ್ ನೋಡೋಷ್ಟರಲ್ಲಿ ಅಲ್ಲಿ ಹಾವಿರ್ಲಿಲ್ಲ, ಬದಲಾಗಿ ಅಲ್ಲೊಂದ್ ಸುಂದರವಾದ ಹುಡುಗಿ ನಿಂತಿದ್ಲು. ಆ ಕಗ್ಗತ್ಲ ರಾತ್ರಿಲೂ ಅವಳ ಮುಖ ಸಾವಿರಾರು ಮಿಣುಕು ಹುಳಗಳ ಮಧ್ಯೆ ಶೈನ್ ಆಗೋ ಸ್ವಾತಿ ನಕ್ಷತ್ರ ತರ ಕಾಣಿಸ್ತಿತ್ತು. ಶ್ಯಾಮ್ ಅವಳ ಬ್ಯೂಟಿಗೆ ಫಿದಾ ಆಗಿದ್ದ. ಕಣ್ ಕೂಡ ಮಿಟಕ್ಸ್ದೆ ಮೇಲಿಂದ ಕೆಳಗೆ ಅವಳನ್ನೇ ನೋಡ್ದ. ಅವಳು ರೆಡ್ ಕಲರ್ ರೇಷ್ಮೆ ಸೀರೆ ಉಟ್ಟಿದ್ಲು, ಕೈಗಳು ಮೆಹಂದಿಯಿಂದ ಕೆಂಪಾಗಿತ್ತು, ಕಾಜಲ್ ಹಚ್ಚಿದ್ರಿಂದ ಕಣ್ಣಂಚು ಕತ್ತಿ ತರ ಶಾರ್ಪ್ ಆಗಿ ಕಾಣಿಸ್ತಿತ್ತು. ಅವಳ ಮೈಯಿಂದ ಬರ್ತಿರೋ ಜಾಸ್ಮಿನ್ ಸ್ಮೆಲ್ ಶ್ಯಾಮ್ ನನ್ನ ಪೂರ್ತಿ ಕಂಟ್ರೋಲ್ ತಪ್ಪೋ ತರ ಮಾಡಿತ್ತು. ಆ ಹುಡುಗಿ ಶ್ಯಾಮ್ ಕಡೆ ಕೈ ಮಾಡಿ ಹತ್ರ ಬಾ ಅಂದ್ಲು. ಶ್ಯಾಮ್ ಮೈ ಮೇಲೆ ಪ್ರಜ್ಞೆನೇ ಇಲ್ಲ ಅನ್ನೋ ತರ ನಡ್ಕೊಂಡು ಹೋಗಿ ಅವಳ ಮುಂದೆ ನಿಂತ. ಅವಳು ಅವನನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಲು, ಅವನ್ ಮುಖದ ತುಂಬಾ ಕಿಸ್ ಮಾಡಿದ್ಲು. ಇದು ಕೊನೆ ಕಿಸ್ ಅನ್ನೋ ತರ ಅವನ್ ಲಿಪ್ನ ತನ್ನ ಲಿಪ್ನಿಂದ ಗಟ್ಟಿಯಾಗಿ ಲಾಕ್ ಮಾಡಿದ್ಲು. ಶ್ಯಾಮ್ ಇಡೀ ದೇಹ ನೋಡ್ ನೋಡ್ತಾನೆ ನೀಲಿ ಆಯ್ತು. ಹಿಸ್ ಅನ್ನೋ ಸೌಂಡ್ನೊಂದಿಗೆ ಅವನ್ ಕೊನೆ ಉಸಿರು ಎಳ್ಕೊಂಡ. ಆ ಹುಡುಗಿ ಯಾರು ಅಂತ ಗೊತ್ತಾಗದೆ ಶ್ಯಾಮ್ ರಕ್ತಮಾಲನ್ ಕಾಮದ ಬಲೆ ಬಿದ್ದು ಪ್ರಾಣ ಕಳ್ಕೊಂಡ. ಮತ್ತೊಂದ್ ಕಡೆ ಆಟೋ ಡ್ರೈವರ್ ಪಾಪಣ್ಣ ನೀರ್ ಕುಡಿಯೋಕಂತ ಅಡಿಗೆ ಮನೆಗೆ ಹೋದ. ಆದ್ರೆ ಕೊಡದಲ್ಲಿದ್ದ ನೀರು ಪೂರ್ತಿ ಖಾಲಿ ಆಗಿತ್ತು. ತುಂಬಾ ಬಾಯಾರಿಕೆ ಆಗಿದ್ರಿಂದ ಪಾಪಣ್ಣ ಅನಿವಾರ್ಯವಾಗಿ ಮನೆ ಹಿತ್ತಲಲ್ಲಿರೋ ಬಾವಿ ಹತ್ರ ನೀರ್ ತರೋಕ್ ಹೋದ. ಅವನ್ ಬಾವಿ ಹತ್ರ ಹೋಗ್ತಿದ್ದಂಗೆ ಯಾವುದೋ ಭಯಂಕರವಾದ ವಸ್ತು ನೀರಿಗೆ ಬಿದ್ದಿದ್ದ ತರ ಶಬ್ದ ಆಯ್ತು. ಅದು ಕಲ್ ಕಟ್ಟಿರೋ ಬಾವಿ ಆಗಿರೋದ್ರಿಂದ ಯಾವ್ದಾದ್ರೂ ಕಲ್ ಕುಸಿದ್ ಬಿದ್ದಿರಬಹುದು ಅಂತ ಪಾಪಣ್ಣ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದೆ ಕೊಳದ ಬಾಯಿಗೆ ಹಗ್ಗ ಕಟ್ಟಿ ನೀರಿಗಿಳಿಸ್ದ. 5 ನಿಮಿಷದಲ್ಲಿ ಕೊಡ ತುಂಬಿತು. ಪಾಪಣ್ಣ ತುಂಬಿದ ಕೊಡನ ಮೇಲಕ್ಕೆತ್ತೋಕ್ ನೋಡ್ದ. ಆದ್ರೆ ಕೊಡ ತುಂಬಾ ಭಾರವಾಗಿತ್ತು. ಅವನಿಗದನ್ ಮೇಲಕ್ಕೆತ್ತಷ್ಟರಲ್ಲಿ ಸಾಕಪ್ಪ ಸಾಕು ಅನ್ನೋ ತರ ಆಗಿತ್ತು. ಯಾಕೆ ಇಷ್ಟೊಂದ್ ಭಾರ ಆಯ್ತು ಅಂತ ಪಾಪಣ್ಣ ಕೊಡದೊಳಗೆ ಇಣಕ್ ನೋಡ್ದ. ಆ ನೀರಲ್ಲಿ ಅವನಿಗೆ ಒಂದು ಹುಡುಗಿ ಮುಖ ಕಾಣಿಸ್ತು. ರಕ್ತಮಾಲಾ
ಅಂತ ಕಿರ್ಚ್ತಾ ಓಡ್ ಹೋಗೋಕ್ ಮುಂದಾದ. ಆದ್ರೆ ಅವನ್ ಕಾಲ್ನ ರಕ್ತಮಾಲಾ ಬಾವಿ ಹಗ್ಗದಿಂದ ಕಟ್ ಹಾಕಿದ್ಲು. ಪಾಪಣ್ಣಂಗೆ ಒಂದ್ ಹೆಜ್ಜೆ ಕೂಡ ಮುಂದಕ್ಕಿಡೋಕಾಗ್ಲಿಲ್ಲ. ರಕ್ತಮಾಲಾ ಮಾದಕವಾಗಿ ನಗ್ತಾ ಪಾಪಣ್ಣ ಹತ್ರ ಬಂದ್ಲು. ಅವನ್ ಕೈಯೆರಡೂ ಜೋಡಿಸಿ, ಬೇಡ, ನನ್ನೇನು ಮಾಡ್ಬೇಡ ಅಂತ ಅವಳನ್ನ ಬೇಡ್ಕೊಂಡ. ಆವತ್ತೇ ನಿನ್ ತುಟಿ ಮೇಲೆ ನನ್ ಪ್ರೀತಿ ಗುರುತು ಬೀಳ್ಬೇಕಾಗಿತ್ತು. ಆದ್ರೆ ನೀನಾವತ್ತು ಅವನಿಂದಾಗಿ ಬಚಾವಾದೆ. ಆದ್ರೆ ಇವತ್ ನಿನ್ನ ಯಾರು ಕಾಪಾಡೋದಿಲ್ಲ. ನಾನ್ ಒಂದ್ಸರಿ ಯಾರ ಮೇಲಾದ್ರೂ ಕಣ್ ಹಾಕಿದ್ರೆ ಅವ್ರನ್ನ ಪಡ್ಕೊಳ್ದೆ ಬಿಡೋದಿಲ್ಲ ಅಂತ ಹೇಳ್ತಾ ರಕ್ತಮಾಲಾ ಪಾಪಣ್ಣ ತುಟಿನ ಗಟ್ಟಿಯಾಗಿ ಕಚ್ಚಿದ್ಲು. ಅವನ ಇಡೀ ಬಾಡಿ ನೀಲಿ ಆಯ್ತು. ಜೋರಾಗಿ ನಗ್ತ ಅವನನ್ನ ಒಂದ್ ಕೈಯಲ್ಲಿ ಎತ್ತಿ, ಇಷ್ಟೊತ್ತು ನಿಂತಿದ್ದಿದ್ ಮಳೆ ಅವರಿಬ್ಬರ ಬಲಿ ಬೀಳ್ತಿದ್ದಂಗೆ ಮತ್ತೆ ಧೋ ಅಂತ ಆರ್ಭಟಿಸೋಕೆ ಶುರು ಮಾಡಿತ್ತು. ಮಾಳಿಗೆ ಮನೇಲಿ ಕಂಬಳಿ ಹೊದ್ದು ಮಲಗಿದ್ದ ಶಿವರಾಮ್ ಧಡಕ್ಕಂತ ಎದ್ಕೂತ. ಗದ್ದೆಯಲ್ಲಿ ಭತ್ತ ಬೆಳೆದು ನಿಂತಿದೆ. ಈ ಟೈಮ್ನಲ್ಲಿ ಮಳೆ ಹೊಯ್ದು ಗದ್ದೆಯಲ್ಲಿ ನೀರು ನಿಂತರೆ ಬೆಳೆ ಎಲ್ಲ ಮಳೆ ಪಾಲಾಗುತ್ತೆ. ರಕ್ತಮಾಲಂಗೆ ಹೆದರ್ಕೊಂಡು ಇಲ್ಲೇ ಕೂತ್ರೆ ಈ ವರ್ಷ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿ. ಮೊದಲು ಹೊಲಕ್ಕೆ ಹೋಗಿ ದಿಬ್ಬ ಹೊಡೆದು ನೀರು ಗದ್ದೆಯಲ್ಲಿ ನಿಲ್ಲದೆ ಇರೋ ಥರ ಮಾಡಬೇಕು. ಆಗಿದ್ದಾಗ್ಲಿ ಕಾಪಾಡೋಕೆ ಕಾಲಭೈರವ ಇದ್ದಾನೆ ಅನ್ಕೊಳ್ತಾನೆ ಶಿವರಾಮ್. ಗುದ್ಲಿ ಹಿಡ್ಕೊಂಡು ಗದ್ದೆ ಕಡೆ ಹೋದ. ಒಂದ್ ಕಡೆ ಭತ್ತದ ಪೈರು ಎದೆತ್ರಕ್ ಬೆಳೆದ್ ನಿಂತಿತ್ತು, ಇನ್ನೊಂದ್ ಕಡೆ ಗದ್ದೆ ತುಂಬಾ ನೀರ್ ನಿಂತಿತ್ತು. ಶಿವರಾಮ್ ಆ ಚಳಿಲೇ ನೀರ್ ಒಳಗಿಳ್ದ. ಕೂಡ್ಲೆ ಅವನ್ಗೆ ಕಾಲಿಗೇನೋ ಕಚ್ ಹಿಡ್ಕೊಂಡಿರೋ ತರ ಫೀಲ್ ಆಯ್ತು. ಏನು ಅಂತ ನೋಡ್ದ, ಅದೊಂದ್ ಪುಟಾಣಿ ಏಡಿ ಆಗಿತ್ತು. ಅವ್ನ್ ಎಷ್ಟೇ ಟ್ರೈ ಮಾಡಿದ್ರು ಆ ಏಡಿಯಿಂದ ಬಿಡಿಸ್ಕೊಳಕಾಗ್ಲಿಲ್ಲ. ಕೈಯಲ್ಲಿದ್ದ ಗುದ್ಲಿಯಿಂದ ಅದನ್ ಸಾಯಿಸೋಕ್ ಮುಂದಾದ. ಅಷ್ಟರಲ್ಲಿ ಆ ಏಡಿ ಒಂದ್ ಹುಡುಗಿ ತರ ಬದಲಾಯ್ತು. ಅದನ್ನ ನೋಡಿ ಶಿವರಾಮ್ಗೆ ಜೀವ ಬಾಯಿ ಬಂದಂಗಾಯ್ತು. ಯಾರು ನೀನು ಅಂತ ಭಯದಲ್ಲೇ ಅವಳನ್ನು ಕೇಳ್ದ. ಅವಳು ನಿಧಾನಕ್ಕೆ ಅವನ ಹತ್ರಕ್ಕೆ ಬಂದು ಮುಖಕ್ಕೆ ಮುಚ್ಕೊಂಡಿರೋ ಕೇಸರಿ ಪರ್ದೆನ ಹಿಂದಕ್ಕೆ ಸರಿಸಿದ್ಲು. ಶಿವರಾಮ್ಗೆ ಈಗ ಅವಳು ಯಾರು ಅಂತ ಸರಿಯಾಗಿ ಕಾಣಿಸ್ತು. ರಕ್ತಮಾಲಾ, ನನ್ನನ್ನು ಬಿಟ್ಬಿಡು, ಇನ್ ಯಾವತ್ತೂ ರಾತ್ರಿ ಹೊತ್ತಿನಲ್ಲಿ ಹೊರಗೆ ಬರೋದಿಲ್ಲ, ಇದೊಂದ್ಸಲ ನನ್ನನ್ನು ಬಿಟ್ಬಿಡು ಅಂತ ಬೇಡ್ಕೊಂಡ. ಅವನು ಕೈ ಜೋಡಿಸಿ ಬೇಡ್ಕೊಳ್ತಿದ್ದಂಗೆ ಧೋ ಅಂತ ಸುರಿಯುತ್ತಿದ್ದ ಮಳೆ ಪಟ್ ಅಂತ ನಿಂತೋಯ್ತು. ರಕ್ತಮಾಲಾ ನಗ್ತಿರೋದು ಎಷ್ಟು ಭಯಂಕರವಾಗಿತ್ತಂದ್ರೆ ಭತ್ತ ಕೂಡ ತಲೆ ಬಗ್ಸಿ ಗೌರಮ್ಮ ಥರ ಮುದುಡಿಕೊಳ್ತಿತ್ತು. ರಕ್ತಮಾಲಾ ಹಾಗೆ ನಗ್ತಾ ಶಿವರಾಮ್ ಹತ್ರನೇ ಬಂದ್ಲು. ಅವನು ಬೇಡ ಬೇಡ ಅಂತ ಹಿಂದೆ ಹೋಗ್ತಿದ್ದಂಗೂ ಇವಳ ನಗು ಇನ್ನೂ ಜೋರಾಗ್ತಿತ್ತು. ಅವಳ ದೇಹದಿಂದ ಬರ್ತಿರೋ ಜಾಸ್ಮಿನ್ ಸ್ಮೆಲ್ಗೆ ಶಿವರಾಮ್ ಹೆಪ್ನೋಟೈಸ್ ಆದ. ಅವನೇ ರಕ್ತಮಾಲಾನ್ ಹತ್ರ ಬಂದು ಅವಳ ತುಟಿನ ತನ್ ತುಟಿಯಿಂದ ಲಾಕ್ ಮಾಡ್ದ. ಅಲ್ಲಿಗೆ ಶಿವರಾಮ್ ಕತೆ ಮುಗಿದಿತ್ತು. ಅರೇ ಕ್ಷಣದಲ್ಲಿ ನೀಲಿಗಟ್ಟಿದ ದೇಹ ಕೆಸರುಗದ್ದೆಯಲ್ಲಿ ಬಿದ್ದಿತ್ತು. ಒಂದೇ ದಿನ ರಕ್ತಮಾಲಾ ಮೂರು ಜನರ ಕುತ್ತಿಗೆ ಮೇಲೆ ತನ್ನ ಕಾಮದ ಕತ್ತಿ ಬೀಸಿದ್ಲು. ರಾತ್ರಿ ಇಡೀ ಹೊಯ್ದ ಮಳೆಗೆ ಸೂರ್ಯ ಸ್ನಾನ ಮುಗಿಸ್ಕೊಂಡು ಬಂದಿದ್ದಾನೆ ಅನ್ನೋ ಥರ ತನ್ನ ಎಳೆ ಕಿರಣಗಳನ್ನು ಹೊರಗೆ ಚೆಲ್ತಾ ಇದ್ದ. ಮಾಸ್ತಿಗುಡಿ ಈಗಷ್ಟೇ ಆಕಳಿಕೆ ತೆಗೀತ ಮೈ ಕೈ ಮುರಿತಾ ಇತ್ತು. ಗಂಟೆ 6:30 ಚಿರಾಗಿನ್ನೂ ಗಾಢವಾದ ನಿದ್ದೆಯಲ್ಲಿದ್ದ. ಅವನ್ ಪ್ರಣತಿ ಜೊತೆ ಲಾಂಗ್ ಡ್ರೈವ್ ಹೋಗಿರೋ ತರ ಕನಸು ಕಾಣ್ತಾ ಇದ್ದ. ನಿದ್ದೆಗಣ್ಣಲ್ಲೇ ಬೇಡು ಪ್ರಣತಿ, ನಂಗೆ ಕಚ್ಚಿಗುಳಿ ಆಗುತ್ತೆ ಅಂತ ಜೋರಾಗಿ ನಗ್ತಿದ್ದ. ಸಡನ್ ಆಗಿ ಅವನ್ ಮುಖಕ್ಕೆ ಯಾರೋ ತಣ್ಣೀರ್ ಎರ್ಸಿದಾಗಾಯ್ತು. ತಕ್ಷಣ ಎತ್ಕೂತ ಅವನ್ ಮುಂದ್ಗಡೆ ಪ್ರಣತಿ ಕೈಯಲ್ಲಿ ನೀರ್ ಜಗ್ ಹಿಡ್ಕೊಂಡು ನಿಂತಿದ್ಲು. ಯಾಕೆ ಮುಖಕ್ಕೆ ನೀರ್ ಎರ್ಸ್ದೆ? ನಾನ್ ಒಳ್ಳೆ ಕನ್ಸು ಕಾಣ್ತಿದ್ದೆ ಗೊತ್ತಾ, ಎಲ್ಲ ಹಾಳ್ ಮಾಡ್ಬಿಟ್ಟೆ ನೀನು ಅಂತ ಮುಖ ಉದಿಸ್ಕೊಂಡು ಹೇಳ್ದ. ಹಗ್ಲಲ್ ಕಾಣೋ ಕನ್ಸ್ ನಿಜ ಆಗುತ್ತಂತೆ, ಜಾಸ್ತಿ ಕನ್ಸ್ ಕಾಣ್ಬೇಡ, ಮೊದ್ಲು ಫೋನ್ ರಿಸೀವ್ ಮಾಡು, ಆಗ್ಲಿಂದ್ಲೂ ಬಡ್ಕೊಳ್ತಿದೆ ಅಂತ ಹೇಳಿ ಪ್ರಣತಿ ಅವನ್ ಕೈಗೆ ಮೊಬೈಲ್ ಕೊಟ್ಟು ಆಚೆ ಹೋದ್ಲು. ಚಿರಾ ಕಾಲ್ ರಿಸೀವ್ ಮಾಡೋಷ್ಟರಲ್ಲಿ ಕಾಲ್ ಕಟ್ ಆಯ್ತು. 15 ಮಿಸ್ ಕಾಲ್ ಇದೆ. ಹೇಮಂತ್ ಯಾಕೆ ಇಷ್ಟೊಂದ್ಸಲ ಕಾಲ್ ಮಾಡಿದಾನೆ? ಆಫೀಸ್ನಲ್ಲಿ ಬಾಸ್ ಏನಾದ್ರು ಕಿರಿಕ್ ಮಾಡಿರ್ಬೋದಾ ಅಂತ ಯೋಚನೆ ಮಾಡ್ತಾನೆ ಚಿರಾಗ್ ವಾಪಸ್ ಕಾಲ್ ಮಾಡ್ದ. ಆ ಕಡೆ ಹೇಮಂತ್ ಕಾಲ್ ರಿಸೀವ್ ಮಾಡ್ತಿದ್ದಂಗೆ ಈ ಕಡೆ ಚಿರಾಗ್, ಏನಾಯ್ತು ಮಗ, ಯಾಕೆ ಬೆಳ್ಬೆಳಿಗ್ಗೆ ಕಾಲ್ ಮಾಡಿದ್ಯಾ, ಆಫೀಸ್ನಲ್ಲೆಲ್ಲ ಓಕೆನಾ ಅಂತ ಒಂದ್ ರೀತಿ ಆತಂಕದಲ್ಲೇ ಕೇಳ್ದ. ಆದ್ರೆ ಹೇಮಂತ್ ಸ್ವಲ್ಪ ಹೊತ್ತು ಏನೂ ಮಾತಾಡ್ಲಿಲ್ಲ. ನಂತರ ಚಿರಾಗ್, ನಮ್ ಬಾಸ್ ಪದ್ಮನಾಭ್ ಹೋಗ್ಬಿಟ್ರುಕೋಣೋ ಅಂತ ಹೇಳ್ದ. ಅದನ್ ಕೇಳಿ ಚಿರಾಗ್ಗೆ ನಂಬೋಕೆ ಆಗ್ಲಿಲ್ಲ. ಯಾಕಂದ್ರೆ ನಿನ್ನೆಯಷ್ಟೇ ಅವನ್ ಪದ್ಮನಾಭ್ ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದ. ಹೇಗೋ ಇದೆಲ್ಲ, ಸಡನ್ ಆಗಿ ಅವ್ರಿಗೆ ಏನಾಯ್ತು ಅಂತ ಚಿರಾಗ್ ಕೇಳ್ದ. ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಮಗ, ನಿನ್ನೆ ಸಾಯಂಕಾಲದವರೆಗೂ ಆರಾಮಾಗೇ ಇದ್ರು. ಆಮೇಲೆ ನೀನು ನಿನ್ನೆ ಡಾಕ್ಯುಮೆಂಟ್ರಿಗೆ ಅಂತ ನಂಗೆ ಕಳಿಸಿದ್ದು ಮಾಸ್ತಿಗುಡಿ ಕಾಲಭೈರವ ದೇವಸ್ಥಾನದ ವಿಡಿಯೋನ ಅವ್ರಿಗೆ ಫಾರ್ವರ್ಡ್ ಮಾಡಿದೆ. ಅವ್ರ ವಿಡಿಯೋ ನೋಡಿ ಇದು ತುಂಬ ಚೆನ್ನಾಗಿದೆ, ಚೆನ್ನಾಗಿ ವಾಯ್ಸ್ ಓವರ್ ಕೊಟ್ಟರೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ತುಂಬ ಖುಷಿಲಿದ್ರು.
ಸಡನ್ ಆಗಿ ಎದೆ ನೋವು ಅಂತ ಅಲ್ಲೇ ನೆಲಕ್ ಬಿದ್ರು. ನೋಡ್ ನೋಡ್ತಾನೆ ಅವ್ರ ಇಡೀ ಬಾಡಿ ಬ್ಲೂ ಕಲರ್ ಆಯ್ತು. ಆಸ್ಪತ್ರೆ ಕರ್ಕೊಂಡು ಹೋಗೋಷ್ಟರಲ್ಲಿ ಅವರು ಕೊನೆ ಉಸಿರು ಕೂಡ ಇರಲಿಲ್ಲ ಅಂತ ಹೇಳಿ ಹೇಮಂತ್ ಎಮೋಷನಲ್ ಆದ. ಚಿರಾಗ್ಗೆ ಏನ್ ಮಾತಾಡ್ಲಿ ಅಂತ ಗೊತ್ತಾಗದೆ ಕಾಲ್ ಕಟ್ ಮಾಡ್ದ. ಚಿರಾಗ್ ಕಣ್ಣಲ್ಲೂ ನೀರ್ ತುಂಬಿತ್ತು. ಬಾಸ್ ಇದ್ದಕ್ಕಿದ್ದಂಗೆ ಸಾಯೋಕ್ ಏನ್ ಕಾರಣ? ಹಾರ್ಟ್ ಅಟ್ಯಾಕ್ ಆಯ್ತಾ? ಹಾರ್ಟ್ ಅಟ್ಯಾಕ್ ಆಗಿದ್ರೆ ಬಾಡಿ ಯಾಕೆ ಬ್ಲೂ ಆಗ್ತಿತ್ತು? ಅವ್ರು ಸಾಯೋಕೆ ನಾನ್ ಕಳಿಸಿದ ಕಾಲಭೈರವ ದೇವಸ್ಥಾನದ ವಿಡಿಯೋ ಏನಾದ್ರೂ ಕಾರಣನಾ? ಸ್ವಲ್ಪ ಹೊತ್ತು ಚಿರಾಗ್ ಇದ್ರ ಬಗ್ಗೆನೆ ಯೋಚನೆ ಮಾಡ್ದ. ಆಮೇಲೆ ಅವನಿಗೆ ತಾನು ಇದ್ರ ಬಗ್ಗೆ ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ತಿದ್ದೀನಿ ಅಂತ ಅನ್ನಿಸ್ತು. ಭೂಮಿಗೆ ಬರೋ ಮೊದ್ಲೇನೆ ಭಗವಂತ ಎಲ್ಲರ ಹಣೆಲು ನಿಂಗೆ ಇಷ್ಟೇ ವರ್ಷ ಆಯಸ್ಸು ಅಂತ ಬರ್ದ್ ಕಳ್ಸಿರ್ತಾನೆ. ಪದ್ಮನಾಭ್ ಸರ್ ಪಡ್ಕೊಂಡು ಬಂದಿರೋ ಆಯಸ್ಸೇ ಅಷ್ಟು ಅನ್ಸತ್ತೆ ಅಂತ ಚಿರಾಗ್ ತಾನೇ ಒಂದು ಕ್ಲಾರಿಟಿಗೆ ಬಂದ. ಅಷ್ಟರಲ್ಲಿ ದೇಸಾಯಿ ಅವರು, ಚಿರಾಗ್ ಬಾಯ್ಲೆ ಅಂತ ಗಾಬ್ರಿಲಿ ಕೂಗ್ತಿರೋದ್ ಕೇಳಿಸ್ತು. ಚಿರಾಗ್ ಒಂದೇ ಉಸಿರಲ್ಲಿ ಓಡಿ ದೇಸಾಯಿ ಅವ್ರ ಹತ್ರ ಹೋದ. ಏನಾಯ್ತು ತಾತ, ಯಾಕೆ ಹೀಗೆ ಗಾಬ್ರಿಲಿದ್ದೀರಾ? ನೀರು ಕುಡೀರಿ ಅಂತ ನೀರ್ ಕುಡಿಸ್ದ. ಚಿರಾಗ್, ನಿನ್ನೆ ಒಂದೇ ರಾತ್ರಿಲಿ ಮಾಸ್ತಿ ಗುಡಿಲಿ ಮೂರ್ ಹೆಣ ಬಿದ್ದಿದೆ ಅಂತ ದೇಸಾಯಿ ಅವರು ಕಣ್ಣಲ್ಲಿ ನೀರ್ ತುಂಬಿಕೊಂಡು ಹೇಳಿದ್ರು. ಈಗಷ್ಟೇ ಒಂದ್ ಸಾವಿನ ಸುದ್ದಿ ಕೇಳಿ ಬಂದೆ ಚಿರಾಗ್ಗೆ ಅವ್ರ ಮಾತು ಕೇಳಿ ದೊಡ್ಡ ಆಘಾತನೆ ಆಯ್ತು. ನೀವ್ ಹೇಳ್ತಿರೋ ನಿಜಾನ ತಾತ? ಮೂರು ಜನ ಹೇಗ್ ಸತ್ರು ಅಂತ ಕೇಳ್ದ. ಹೇಗ್ ಸತ್ರು ಅಂತ ಇನ್ನೂ ಗೊತ್ತಾಗಿಲ್ಲ ಚಿರಾಗ್. ಮೂರು ಜನ ಸತ್ತಿದ್ದಂತೂ ನಿಜ. ಶಾಮನ್ ಬಾಡಿ ದೇವಸ್ಥಾನದ ಎದುರಿನ ರೋಡ್ನಲ್ಲಿ ಬಿದ್ದಿತ್ತಂತೆ. ಆಟೋ ಪಾಪಣ್ಣನ ದೇಹ ಬಾವಿಲಿತ್ತಂತೆ. ಇನ್ನು ಶಿವರಾಮ್ ದೇಹ ಅರಳಿ ಮರಕ್ ನೇಣ್ ಹಾಕೊಂಡ್ ಸ್ಥಿತಿಲಿತ್ತಂತೆ. ಮೂರ್ ಜನರ ಹೆಣನು ಅರಳಿ ಕಟ್ಟೆ ಹತ್ರ ಇಟ್ಟಿದ್ದಾರಂತೆ. ಊರ್ನವರೆಲ್ಲ ಸೇರಿದ್ದಾರೆ. ನಾವು ಹೋಗೋಣ ಬಾ ಅಂತ ಹೇಳಿ ಚಿರಾಗ್ನ ಕರ್ಕೊಂಡು ದೇಸಾಯಿ ಅವರು ಅರಳಿ ಕಟ್ಟೆ ಹತ್ರ ಬಂದ್ರು. ಅಲ್ಲಿ ಮೂರು ಜನರನ್ನು ಸಾಲಾಗಿ ಮಲಗಿಸಿದ್ರು. ಅವರ ಎಲ್ಲರ ಬಾಡಿನೂ ಒಂದೇ ತರ ಡಾರ್ಕ್ ಬ್ಲೂ ಆಗಿತ್ತು. ಕೆಳತುಟಿ ಮೇಲೆ ಗಾಯ ಇತ್ತು. ಎದೆ ಎಡಭಾಗದಲ್ಲಿ ಐದು ಬೆರಳಿನ ಚಿತ್ತು. ಅವರ ದೇಹದ ಸ್ಥಿತಿ ನೋಡಿ ಅಲ್ಲಿ ಸೇರಿದ ಎಲ್ರಿಗೂ ಇದು ರಕ್ತಮಾಲಂದೇ ಕೆಲಸ ಅಂತ ಗೊತ್ತಾಗಿತ್ತು. ಆದ್ರೆ ಇವರೆಲ್ಲ ಅವಳ ಕೈಗೆ ಹೇಗ್ ಸಿಕ್ಕಾಕೊಂಡ್ರು ಅನ್ನೋದು ಮಾತ್ರ ಗೊತ್ತಾಗಿರ್ಲಿಲ್ಲ. ಚಿರಾಗ್ ಡೆಡ್ ಬಾಡಿ ಹತ್ರ ಹೋಗಿ ಅವರೆಲ್ಲರದ್ದು ಫೋಟೋ ಕ್ಲಿಕ್ ಮಾಡ್ಕೊಂಡ. ಚಿರಾಗ್ಗೆ ಅಲ್ಲಿರೋ ಮೂರು ಜನರಲ್ಲಿ ಇಬ್ಬರ ಮುಖ ತುಂಬಾ ಪರಿಚಯ ಅನಿಸ್ತು. ಇವರನ್ ಎಲ್ ನೋಡಿದೀನಿ ಅಂತ ಯೋಚಿಸ್ತಾ ಹಾಗೆ ನಿಂತ. ಚಿರಾಗ್ ತುಂಬಾ ಹೊತ್ತು ಅವರಿಬ್ಬರ ಫೋಟೋನೇ ಜೂಮ್ ಹಾಕಿ ನೋಡ್ತಾ ಇದ್ದ. ಚಿರಾಗ್ಗೆ ಈಗ ಸತ್ತಿರೋರಲ್ಲಿ ಇಬ್ಬರ ಮುಖ ತುಂಬಾ ಆಪ್ತ ಅನಿಸ್ತು. ಆದ್ರೆ ಅವರನ್ ಎಲ್ ನೋಡಿದ್ದೀನಿ ಅಂತ ಮಾತ್ರ ನೆನಪಾಗ್ತಿರ್ಲಿಲ್ಲ. ಈ ಕಡೆ ಶಿವರಾಮ್ ಹೆಂಡತಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಹೇಗಾದ್ರೂ ಮಾಡಿ ಅವ್ರನ್ನ ಬದುಕಿಸ್ಕೊಡಿ, ನನ್ ಮಕ್ಳಿಗೆ ಇನ್ಯಾರು ದಿಕ್ಕು, ಅವರಿಲ್ಲದೆ ನಾವು ಹೇಗ್ ಜೀವನ ಮಾಡೋದು ಅಂತ ಒಂದೇ ಸಮನೆ ಅಳ್ತಾ ಇದ್ಲು. ಒಂದ್ ನಾಲ್ಕು ಜನ ಬಿಳಿ ಸೀರೆ ಉಟ್ಕೊಂಡಿರೋ ಹೆಂಗಸರು ಅವಳ ಹತ್ರ ಹೋಗಿ, ಶಿವನ್ ಮುಂದಿನ ಶಾಸ್ತ್ರ ಮಾಡೋಕು ಮೊದ್ಲು ನೀನು ಬಿಳಿ ಸೀರೆ ಉಟ್ಕೊಬೇಕು. ತಾಳಿ, ಕಾಲುಂಗ್ರ, ಹಣೆ ಮೇಲಿರೋ ಕುಂಕುಮ, ಬಳೆ ಎಲ್ಲಾನು ತೆಗೆದು ಮುತ್ತೈದೆ ತನದಿಂದ ದೂರ ಆಗ್ಬೇಕು. ಇನ್ಮೇಲೆ ನೀನ್ ವಿಧುವೆ, ಬಾ ನಮ್ ಜೊತೆ ಅಂತ ಹೇಳಿ ಅವಳನ್ನ ಬಲವಂತವಾಗಿ ಎಲ್ಗೋ ಕರ್ಕೊಂಡು ಹೊರಟ್ರು. ಅವಳು ಜೋರಾಗಿ ಅಳ್ತಾನೆ ಇದ್ಲು. ನನ್ನ ಬಿಟ್ಬಿಡಿ, ನಾನು ಎಲ್ಲೂ ಬರಲ್ಲ, ನನ್ ಸಾಯೋವರೆಗೂ ಈ ಕುಂಕುಮ ಅಳ್ಸಲ್ಲ, ಬಿಳಿ ಸೀರೆ ಉಡಲ್ಲ, ನನ್ನ ಬಿಟ್ಬಿಡಿ ಅಂತ ಕಿರ್ಚ್ತಿದ್ಲು. ಚಿರಾಗ್ಗೆ ಅಲ್ಲಿನ ದೃಶ್ಯ ನೋಡೋಕಾಗ್ಲಿಲ್ಲ. ಇವರೆಲ್ಲ ಇನ್ನು ಯಾವ ಕಾಲದಲ್ಲಿದ್ದಾರೆ? ಅವಳ ಗಂಡ ಸತ್ರೆ ಇವಳ್ಯಾ ಕುಂಕುಮ ಅಳಿಸ್ಬೇಕು? ಒಳ್ಳೆ ನಾನ್ ಸೆನ್ಸ್ ತರ ಆಡ್ತಿದ್ದಾರೆ ಅಂತ ಮನ್ಸಲ್ಲೇ ಬೈಕೊಂಡ. ಅವನ್ ಕಿವಿಗೆ ಅವಳ ಅಳ್ತಿರೋ ಸೌಂಡ್ ಇನ್ನು ಕೇಳ್ತಾನೆ ಇತ್ತು. ಆ ಸೌಂಡ್ ಕೇಳ್ತಿದ್ದಂಗೆ ಸಡನ್ ಆಗಿ ಚಿರಾಗ್ಗೆ ಅವರಿಬ್ರು ಯಾರು, ತಾನು ಅವ್ರನ್ನ ಎಲ್ಲಿ ನೋಡಿದ್ದೀನಿ ಅಂತ ನೆನ್ಪಾಯ್ತು. ಅವನಿಗೊಂದ್ ರೀತಿ ಗಾಬರಿ ಆಯ್ತು. ಎದೆ ಪಡ್ತಾ ಜೋರಾಯ್ತು. ಚಿರಾಗ್ಗೆ ಅಲ್ಲಿ ಒಂದು ಕ್ಷಣನೂ ಇರೋಕಾಗ್ಲಿಲ್ಲ. ಅಲ್ಲಿಂದ ಹೊರಟು ಕಾಲಭೈರವ ದೇವಸ್ಥಾನದ ಮೆಟ್ಲ ಮೇಲೆ ಬಂದು ಕುಳಿತ. ಹಾಗೆ ಅವರಿಬ್ಬರನ್ನ ತಾನು ಎಲ್ಲಿ ನೋಡಿದ್ದೀನಿ ಅಂತ ಸರಿಯಾಗಿ ನೆನಪು ಮಾಡ್ಕೊಂಡ. ಇದು ಹೇಗ್ ಸಾಧ್ಯ? ಅವರಿಬ್ಬರನ್ನು ನಾನು ನೋಡಿದ್ದು ಪೂರ್ವ ಜನ್ಮಕ್ಕೆ ಹೋದಾಗ. ಆ ಶಿವರಾಮ್ ಬೇರೆ ಯಾರು ಅಲ್ಲ. ಆವತ್ತು ಚಿತ್ರಲೇಖಾ ನಗರವಧು ಆಗಿದ್ದ ದಿನ ಅವಳನ್ನ ಬಲವಂತವಾಗಿ ಕೋಣೆ ಕರ್ಕೊಂಡು ಹೋಗ್ತಿದ್ದ ವ್ಯಕ್ತಿ ಇವನೇ. ಆ ದಿನಾನೇ ಚಿತ್ರಲೇಖಾ ನನ್ನ ಕಡೆ ನೋಡಿ ಕಾಪಾಡು ಅಂತ ಕಿರ್ಚಿದ್ದು ಅಂತ ನೆನಪು ಮಾಡ್ಕೊಂಡ. ಚಿರಾಗ್ ಮತ್ತೊಂದ್ಸಲ ಮೊಬೈಲ್ ತೆಗೆದು ಶಿವರಾಮ್ ಮುಖ ನೋಡಿ ಅದು ಅವನೇ ಅಂತ ಕನ್ಫರ್ಮ್ ಮಾಡ್ಕೊಂಡ. ಹಾಗೆ ಪಕ್ಕಕ್ಕಿದ್ದ ಶ್ಯಾಮ್ ಮುಖ ಕೂಡ ಜೂಮ್ ಮಾಡಿ ನೋಡ್ದ. ಆ ದಿನ ಕಪಾಲನಾಥ ಅಚಾನಕ್ ಆಗಿ ನನ್ನ ಸ್ಪರ್ಶ ಮಾಡ್ದ. ಆಮೇಲೆ ನಾನು ಪೂರ್ವ ಜನ್ಮಕ್ಕೆ ಹೋದೆ. ಆಗಲ್ಲಿ ಪಾಳ್ ಬಿದ್ದಿರೋ ಅರಮನೆ ಅದ್ದೂರಿ ಅರಮನೆ ಆಯ್ತು. ನಾನಲ್ಲಿ ಚಿತ್ರಲೇಖನ್ ಕೋಣೆ ಒಳಗೆ ಹೋಗಿ ಬಚ್ಚಿಟ್ಕೊಂಡೆ. ಅವಳ ಕೋಣೆಗೆ ಪಾಂಚಜನ್ಯಂಗೂ ಮೊದಲು ಬಂದ್ ಹೋದ ವ್ಯಕ್ತಿನೇ ಈ ಶ್ಯಾಮ್. ಚಿರಾಗ್ಗೆ ಈಗ ಅವರಿಬ್ಬರ ಬಗೆಗೆ ಇದ್ದಿದ್ದ ಡೌಟ್ಸ್ ಕ್ಲಿಯರ್ ಆಯ್ತು. ಆದ್ರೆ ಅವನ ತಲೆಯಲ್ಲಿ ಮತ್ತೆ ಕೆಲವೊಂದಿಷ್ಟು ಪ್ರಶ್ನೆಗಳು ಹುಟ್ಕೊಂಡಿತ್ತು.
ಪೂರ್ವ ಜನ್ಮದಲ್ಲಿ ಶಿವರಾಮ್ ಶ್ಯಾಮ್ ನೋಡೋದಕ್ ಹೇಗಿದ್ರೋ ಈಗ್ಲೂ ಹಾಗೆ ಇದ್ದಾರೆ. ಪಾಂಚಜನ್ಯ ಮತ್ತೆ ನಂತರ ಅವರಿಬ್ರು ಮತ್ತೊಂದ್ ಜನ್ಮ ಎತ್ ಬಂದ್ರು ಚಿತ್ರಲೇಖ ತನ್ನ ಸೇಡಿನ ಜ್ವಾಲಿನ ಕಡಿಮೆ ಮಾಡ್ಕೊಂಡಿರ್ಲಿಲ್ಲ. ಕೊನೆಗೂ ಅವರಿಬ್ರು ಬಲಿ ತಗೊಂಡ್ಲು. ಆದ್ರೆ ಅವಳಿಗೆ ಕೋಪ ಇರೋದು ನನ್ ಮೇಲೆ. ಆದ್ರೂ ಯಾಕೆ ನನ್ನನ್ನು ಜೀವಂತವಾಗಿ ಬಿಟ್ಟಿದ್ದಾಳೆ? ಮೂರ್ನಾಲ್ಕು ಸಲ ನನ್ನನ್ನು ಭೇಟಿ ಮಾಡಿದ್ರು, ಅವಳಿಂದ ನಂಗೆ ಯಾವ ಅಪಾಯನೂ ಆಗ್ಲಿಲ್ಲ. ತಾತ ಹೇಳೋ ಥರ ನಂಗೇನಾದ್ರೂ ದಿವ್ಯವ ಶಕ್ತಿ ಇರಬಹುದಾ? ಇದೆಲ್ಲದಕ್ಕೂ ಉತ್ತರ ಖಂಡಿತ ಕಪಾಲನಾಥನ ಹತ್ರ ಇರುತ್ತೆ. ನಾನು ಮೊದಲು ಅವನನ್ನ ಭೇಟಿ ಆಗ್ಬೇಕು ಅಂತ ಚಿರಾಗ್ ಪಾಳ್ ಬಿದ್ದ ಅರಮನೆ ಹತ್ರ ಹೋದ. ಅರಮನೆ ಹತ್ರ ಹೋಗಿ, ಕಪಾಲನಾಥ ಪ್ಲೀಸ್ ಬಾ ಅಂತ ಕೂಗಿ ಕೂಗಿ ಕರೆದ. ಆದ್ರೆ ಅವನ್ ಪ್ರತ್ಯಕ್ಷ ಆಗ್ಲಿಲ್ಲ. ಈ ಕಡೆ ರಾಜೇಂದ್ರ ದೇಸಾಯಿ ಜನರ ಗುಂಪಿಂದ ಸ್ವಲ್ಪ ಆಚೆ ಬಂದು ಮೊಬೈಲ್ ತೆಗೆದು ಮಯೂರಿ ನಂಬರ್ಗೆ ಡಯಲ್ ಮಾಡಿದ್ರು. ಅವಳು ಕಾಲ್ ರಿಸೀವ್ ಮಾಡ್ತಿದ್ದಂಗೆ, ನಿಂಗೊಂದ್ ಮುಖ್ಯವಾದ ವಿಚಾರ ಹೇಳ್ಬೇಕು, ನಾನು ಈಗ್ಲೇ ಅಲ್ಲಿಗೆ ಬರ್ತಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು. ದೇಸಾಯಿ ಅವರು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಅಲ್ಲಿಂದ ಕಾಲ್ ಕಿತ್ತು ರೈಲ್ವೆ ಹಳಿ ಪಕ್ಕದಲ್ಲಿರೋ ಮಯೂರಿ ಮನೆ ಹತ್ರ ಬಂದ್ರು. ಮಯೂರಿ ಅವ್ರಿಗಾಗೆ ಕಾಯ್ತಿರೋ ತರ ಸುಂದರವಾಗಿ ರೆಡಿಯಾಗಿ ಕುಳಿತಿದ್ಲು. ದೇಸಾಯಿ ಅವ್ರ ಮನೆಯೊಳಗೆ ಬರ್ತಿದ್ದಂಗೆ ಅವ್ರನ್ನ ಗಟ್ಟಿಯಾಗಿ ತಪ್ಪಿಕೊಂಡು ಕಿಸ್ ಮಾಡೋಕ್ ಮುಂದಾದ್ಲು. ರಾಜೇಂದ್ರ ದೇಸಾಯಿ ಗಂಭೀರವಾಗಿ, ನಾನ್ ಬಂದಿದ್ದು ಇದಕ್ಕಲ್ಲ ಮಯೂರಿ, ನಿಂಗೊಂದು ಮುಖ್ಯವಾದ ವಿಚಾರ ತಿಳಿಸೋದಕ್ಕೆ ಅಂತಂದ್ರು. ಮಯೂರಿ ಸ್ವಲ್ಪ ದೂರ ಸರಿದು, ಕ್ಷಮಿಸಿ, ಅದೇನ್ ವಿಷಯ ಹೇಳಿ ಅಂತ ಅಂದ್ಲು. ನಿನ್ನೆ ರಾತ್ರಿ ಮಾಸ್ತಿ ಗುಡಿಲಿ ಏನಾಗಿದೆ ಅಂತ ನಿಂಗೆ ಗೊತ್ತಿದ್ಯಾ ಅಂತ ದೇಸಾಯಿ ಕೇಳಿದ್ರು. ನಂಗೇನು ವಿಷಯ ಗೊತ್ತಿಲ್ಲ, ಏನಾಯ್ತು? ಮಯೂರಿ ಆತಂಕದಿಂದ ಕೇಳಿದ್ಲು. ನಿನ್ನೆ ಮಾಸ್ತಿ ಗುಡಿಲಿ ಮೂರ್ ಜನರು ಕೊಲೆ ಆಗಿದೆ. ಆ ಕೊಲೆ ಮಾಡಿರೋದು ರಕ್ತಮಾಲಾನೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಅವಳು ಗಂಡಸರನ್ನ ಬಲಿ ತಗೊಳ್ತಿರೋದು ಇದೇ ಮೊದ್ಲಲ್ಲ. ಆದ್ರೆ ಮಾಸ್ತಿಗುಡಿ ಇತಿಹಾಸದಲ್ಲಿ ಒಂದೇ ದಿನ ಮೂರ್ ಜನರನ್ನ ಬಲಿ ತಗೊಂಡಿರೋದು ಇದೇ ಮೊದ್ಲು ಅಂತ ಹೇಳಿ ಅವರು ಡೀಪ್ ಆಗಿ ಏನೋ ಯೋಚನೆ ಮಾಡೋಕ್ ಶುರು ಮಾಡಿದ್ರು. ರಕ್ತಮಾಲಾ ತನ್ನ ಸೌಂದರ್ಯದಿಂದ ಪುರುಷರನ್ನ ಸೆಳೆದು ಕೊಲೆ ಮಾಡ್ತಿರೋದು ಹೊಸ ವಿಷಯ ಏನಲ್ಲ. ಆದ್ರೆ ಈ ಸಲ ಅವಳು ಮೂರ್ ಜನರನ್ನ ಒಂದೇ ದಿನ ಕೊಂದಿದ್ದಾಳೆ. ಇದು ಸ್ವಲ್ಪ ಭಯ ಆಗುವಂತ ವಿಷಯನೇ. ಆದ್ರೆ ನೀವ್ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಅದನ್ ಮೊದ್ಲು ಹೇಳಿ ಅಂದ್ಲು ಮಯೂರಿ. ನನಗನ್ಸ್ತಿರೋ ಪ್ರಕಾರ ರಕ್ತಮಾಲಾ ಹೀಗೆ ಇದ್ದಕ್ಕಿದ್ದಂಗೆ ಕೋಪ ಮಾಡ್ಕೊಂಡಿರೋದಕ್ಕೆ ನೀನೇ ಕಾರಣ. ನೀನ್ ಅವಳ ಮೇಲೆ ಕ್ಷುದ್ರ ವಿದ್ಯೆ ಪ್ರಯೋಗ ಮಾಡಿದ್ರಿಂದ ರಕ್ತಮಾಲಾ ಸಿಟ್ಟಿಗೆದ್ದಿದ್ದಾಳೆ. ಆ ಕೋಪನ ನಿನ್ ಮೇಲೆ ತೀರ್ಸ್ಕೊಳಕ್ ಆಗದೆ ಅವ್ರ ಮೂರ್ ಜನರ ಮೇಲೆ ತೀರ್ಸ್ಕೊಂಡಿದ್ದಾಳೆ ಅನ್ಸುತ್ತೆ ಅಂತ ದೇಸಾಯಿ ಅವರು ತಮ್ಮ ಅಭಿಪ್ರಾಯನ ಹೇಳಿದ್ರು. ಅವ್ರ ಮಾತು ಕೇಳ್ತಿದ್ದಂಗೆ ಮಯೂರಿ ಆಳೋಕ್ ಶುರು ಮಾಡಿದ್ಲು. ನನ್ನ ಕ್ಷಮಿಸ್ಬಿಡಿ, ರಕ್ತಮಾಲನ್ ಕೋಪಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಒಂದ್ ರೀತಿಲಿ ಆ ಮೂರ್ ಜನನ್ ಕೊಲೆಗೂ ನಾನೇ ಕಾರಣ. ನನ್ನಿಂದ ತಪ್ಪಾಗೋಯ್ತು ಅಂತ ಹೇಳ್ತಾ ಮಯೂರಿ ಪಟಪಟ ಅಂತ ತನ್ನ ಕೆನ್ನೆ ಹೊಡ್ಕೊಂಡ್ಲು. ಮಯೂರಿ, ನೀನೇನ್ ಮಾಡ್ತಿದ್ಯಾ? ನಾನ್ ಬರೀ ಊಹೆ ಮಾಡಿದ್ದಷ್ಟೇ. ರಕ್ತಮಾಲಾ ನಿನ್ ಮೇಲಿನ ಸಿಟ್ಟಿಗೆ ಹೀಗ್ ಮಾಡಿದಾಳೋ ಇಲ್ವೋ ನನಗೂ ಗೊತ್ತಿಲ್ಲ. ನೀನ್ ಮೊದ್ಲು ಕೆನ್ನೆ ಹೊಡ್ಕೊಳೋದ್ ನಿಲ್ಸು. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಯಾವ ಕಾರಣಕ್ಕೂ ಯಾರ ಹತ್ರನು ಬಾಯ್ ಬಿಡ್ಬೇಡ. ಇದೇನಾದ್ರೂ ಊರಿನ ಮುಖಂಡರು ಕಿವಿಗೆ ಬಿದ್ರೆ ನಿನ್ನ ಗಡಿಪಾರ್ ಮಾಡ್ತಾರೆ ಅಂತ ದೇಸಾಯಿ ಅವರು ಎಚ್ಚರಿಕೆ ಕೊಟ್ರು. ಮಯೂರಿ ತುಂಬಾ ಹೊತ್ತು ಆಳ್ತಾನೆ ಇದ್ಲು. ದೇಸಾಯಿ ಅವರು ಎಷ್ಟೇ ಸಮಾಧಾನ ಮಾಡಿದ್ರು ಅವಳಿಗೆ ಸಮಾಧಾನ ಆಗ್ತಾನೆ ಇರಲಿಲ್ಲ. ಅವರಿಬ್ರು ಒಂದು ಮುಖ್ಯವಾದ ಕೆಲಸ ಮಾಡ್ಬೇಕು ಅಂತ ಸಂಜೆ ಆಗೋದನ್ನೇ ಕಾಯ್ತಾ ಇದ್ರು. ಅಂತೂ ಅವರಿಬ್ರು ಕಾಯ್ತಾ ಇದ್ದ ಸಂಜೆ ಆಗೇ ಬಿಡ್ತು. ಜಗತ್ತಿನ ಮೇಲಿದ್ದ ಬೆಳಕನ್ನೆಲ್ಲ ಬೊಗ್ಸೆಲ್ ತುಂಬಿಕೊಂಡು ಸೂರ್ಯ ಪಶ್ಚಿಮದಲ್ಲಿ ಮರೆ ಆಗ್ತಿದ್ದ. ಆ ಚೀಲ ತಗೊಂಡ್ ಬೇಗ ಬಾ ಅಂತ ಹೇಳಿ ದೇಸಾಯಿ ಅವರು ಮನೆ ಹಿಂದ್ಗಡೆ ಹೋದ್ರು. ಆ ಕಡೆ ಈ ಕಡೆ ಸೂಕ್ಷ್ಮವಾಗಿ ನೋಡಿ ಅಲ್ಲಿ ಯಾರು ಇಲ್ಲ ಅಂತ ಗೊತ್ತಾದ್ಮೇಲೆ ಗುದ್ಲಿಯಿಂದ ಹೊಂಡ ತೆಗೆಯೋಕ್ ಮುಂದಾದ್ರು. ಅಷ್ಟೊತ್ತಿಗೆ ಮಯೂರಿ ಬಿಳಿ ಚೀಲ ಹಿಡ್ಕೊಂಡು ಅಲ್ಲಿಗೆ ಬಂದ್ಲು. ಅವಳ ಕಾಲಿಗೆ ಗೆಜೆನೇ ಇಲ್ದಿದ್ರು ಅವಳು ನಡ್ಕೊಂಡು ಬರ್ತಿದ್ದಾಗ ಗೆಜೆ ಶಬ್ದ ಕೇಳ್ತಿತ್ತು. ಅವಳ ಮೈಯಿಂದ ಜಾಸ್ಮಿನ್ ಸ್ಮೆಲ್ ಬರ್ತಿತ್ತು. ದೇಸಾಯಿ ಅವರಿಗೆ ಹತ್ರದಲ್ಲೆಲ್ಲೋ ರಕ್ತಮಾಲ ಇದ್ದಾಳೆ ಅನ್ನೋ ತರ ಫೀಲ್ ಆಯ್ತು. ಈ ವಿಷಯ ಮಯೂರಿಗೆ ಹೇಳಿದ್ರೆ ಅವಳು ಮತ್ತೆ ಭಯ ಬೀಳ್ತಾಳೆ ಅಂತ ಅವ್ರು ಏನು ಹೇಳಲಿಲ್ಲ. ಸುಮಾರು ಒಂದ್ ಗಂಟೆ ಟೈಮ್ ತಗೊಂಡು ದೇಸಾಯಿ ಅವರು ಎರಡಡಿ ಅಗಲದ ಒಂದು ಹೊಂಡ ತೊಡೆದ್ರು. ಮಯೂರಿ ಹೊಂಡದಲ್ಲಿ ತಾನು ಕ್ಷುದ್ರ ವಿದ್ಯೆ ಪ್ರಯೋಗಕ್ಕೆ ಬಳಸೋ ವಸ್ತುಗಳನ್ನೆಲ್ಲ ಎಸೆದ್ಲು. ಆಮೇಲೆ ಇಬ್ರು ಸೇರಿ ಬೇಗ ಬೇಗ ಮಣ್ಣು ಮುಚ್ಚಿ ಮನೆ ಕಡೆ ಹೊರಟ್ರು. ದೇಸಾಯಿ ಅವರಿಗೆ ಯಾರೋ ತಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅನ್ನಿಸ್ತು. ಮಯೂರಿ, ನಿಂಗೆ ಯಾರಾದ್ರೂ ನಮ್ಮನ್ನ ಹಿಂಬಾಲಿಸ್ತಿದ್ದಾರೆ ಅನ್ಸ್ತಿದ್ಯಾ ಕೇಳಿದ್ರು. ಅವಳು ಇಲ್ಲ ಅನ್ನೋ ತರ ತಲೆ ಆಡ್ಸಿದ್ಲು. ಈ ಕಡೆ ಚಿರಾಗ್ ಕಪಾಲನಾಥಂಗೆ ಕಾದ್ ಕಾದು ಸುಸ್ತಾಗಿ ರಾಜ್ ಬಂಗ್ಲೆಗ್ ಬಂದಿದ್ದ. ಅವತ್ತವನ್ ತುಂಬಾ ಬೇಜಾರಾಗಿದ್ದ. ಚಿರಾಗ್ ಪಾಲಿಗಿರೋ ಈಗಿನ ಭರವಸೆ ಅಂದ್ರೆ ಅದು ಕಪಾಲನಾಥ ಮಾತ್ರ. ಆದ್ರೆ ಅವನ್ ಕೂಡ ಈಗ ತನ್ನ ಸಹಾಯಕ್ ಬಂದಿಲ್ಲ ಅಂತ ಚಿರಾಗ್ಗೆ ಬೇಜಾರಾಗಿತ್ತು. ಅವನ್ ಸೀದಾ ಬಂದು ಪುಸ್ತಕದ ಕೋಣೆ ಸೇರಿದ್ದ. ಚಿತ್ರಲೇಖಾ ಪುಸ್ತಕ ಅಲ್ಲೇ ಟೇಬಲ್ ಮೇಲಿತ್ತು. ಅವನಿಗೆ ಆ ಪುಸ್ತಕ ನೋಡ್ತಿದ್ದಂಗೆ ಮೈಯೆಲ್ಲ ಉರಿದೋಯ್ತು.
ಎಲ್ಲ ಶುರುವಾಗಿದ್ದು ಇದರಿಂದಾನೆ. ನನ್ನ ಪಾಡಿಗೆ ನಾನು ನೆಮ್ಮದಿಯಿಂದಿದ್ದೆ. ಯಾಕಾದ್ರೂ ಈ ಊರಿಗೆ ಬಂದೋ, ಯಾಕಾದ್ರೂ ಈ ಪುಸ್ತಕ ನನ್ನ ಕೈ ಸೇರ್ತು, ಜೀವನಾನೇ ಸಾಕು ಅನ್ಸೋಷ್ಟಾಗಿದೆ ಅಂತ ಕೋಪದಲ್ಲಿ ಚಿರಾಗ್ ಚಿತ್ರಲೇಖ ಪುಸ್ತಕ ತೆಗೆದು ಎಸ್ದ. ತಕ್ಷಣ ಅವನಿಗೆ ಆ ಪುಸ್ತಕದ ಹತ್ರ ಚಿತ್ರಲೇಖ, ಕಾಪಾಡಿ, ನನ್ನ ಕಾಪಾಡಿ ಅಂತ ಅಳ್ತಿರೋ ತರ ಕೇಳಿಸ್ತು. ಅವನ್ ಪುಸ್ತಕದ ಹತ್ರಕ್ಕೆ ಹೋದ. ಅವನ್ ಹತ್ರ ಹೋಗ್ತಿದ್ದಂಗೆ ಅವಳು ಅಳೋ ಧ್ವನಿ ಸ್ಟಾಪ್ ಆಗ್ತಿತ್ತು. ಸ್ವಲ್ಪ ಈಚೆ ಬಂದಿದ್ದೆ, ಮತ್ತೆ ಆ ಧ್ವನಿ ಕೇಳಿಸ್ತಿತ್ತು. ಚಿರಾಗ್ ತಲೆ ಮತ್ತೂ ಕೆಟ್ಟೋಯ್ತು. ಇವಳ ಧ್ವನಿ ನನಗ್ ಮಾತ್ರ ಕೇಳ್ತಿದ್ಯಾ ಅಥವಾ ಎಲ್ರಿಗೂ ಕೇಳ್ತಿದ್ಯಾ ಅನ್ನೋದ್ ಕೂಡ ಗೊತ್ತಾಗ್ದೆ ಚಿರಾಗ್ ನಿಜವಾಗ್ಲೂ ಹುಚ್ಚಂತರ ಆಗಿದ್ದ. ಅವನಿಗೆ ಏನ್ ಮಾಡ್ಲಿ ಅಂತ ಗೊತ್ತಾಗ್ಲಿಲ್ಲ. ಛಿದ್ರ ಛಿದ್ರವಾಗಿ ಬಿದ್ದಿದ್ ಪುಸ್ತಕನೆಲ್ಲ ಜೋಡಿಸಿಟ್ಟು ತನ್ನ ರೂಮ್ಗೆ ಹೋಗ್ಬಿಟ್ಟ. ಅವನ್ ಚಿತ್ರಲೇಖ ಬಗ್ಗೆ ಯೋಚನೆ ಮಾಡೋದ್ ನಿಲ್ಸಿ ಎಷ್ಟೊತ್ತಿಗೆ ಮಲಗುದ್ನೋ ಆ ದೇವ್ರಿಗೆ ಗೊತ್ತು. ಮೂರ್ ಜನರ ಸಾವಾಗಿ ಒಂದಿನ ಕಳೆದಿದ್ರು ಮಾಸ್ತಿಗೂಡಿಲಿನ ಸಾವಿನ ನೋವು ಸ್ವಲ್ಪನೂ ಮಾಸಿರ್ಲಿಲ್ಲ. ರಕ್ತಮಾಲಾನ್ ಬಗ್ಗೆ ಎಲ್ಲರೂ ತಲೆ ಕೆಡಿಸ್ಕೊಂಡಿದ್ರು. ಊರಿನ ಮುಖಂಡರೆಲ್ಲ ಸೇರಿ ಚಂಡಿ ಬೆಟ್ಟಕ್ಕೆ ಹೋಗಿ ಮಹಾನ್ ತಪಸ್ವಿಯೊಬ್ಬರನ್ನ ಕಾಲಭೈರವ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ರು. ಆ ತಪಸ್ವಿ ನೋಡೋದಕ್ಕೆ ತುಂಬಾ ಭಯಂಕರವಾಗಿದ್ರು. ಅವರ ಕಣ್ಣಲ್ಲೇ ಬೆಂಕಿ ಉರಿತಿದೆ ಅನ್ನೋ ಥರ ರೆಡ್ ಆಗಿತ್ತು. ಹಣೆ, ಎದೆ, ಭುಜ, ಮಣಿಕಟ್ಟು ಭಸ್ಮದ ಪಟ್ಟೆಯಿಂದ ತುಂಬಿತ್ತು. ಕುತ್ತಿಗೆಯಲ್ಲಿ ಏಳೆಂಟು ರುದ್ರಾಕ್ಷಿ ಸರ ತೂಗ ಆಡ್ತಿತ್ತು. ಶುಭ್ರವಾಗಿರೋ ಕಾವಿ ಬಟ್ಟೆ ಉಟ್ಟಿದ್ರು. ನೋಡೋಕೆ ಆರಡಿಗೂ ಎತ್ತರವಾಗಿದ್ರು. ತುಂಬಾ ಹೊತ್ತು ಅವರನ್ನೇ ನೋಡ್ತಿದ್ರೆ ಸಿಡಿಲ್ ಹೊಡೆದಾಗ್ತಿತ್ತು. ಅಲ್ಲೇ ಇದ್ದ ರಾಜೇಂದ್ರ ದೇಸಾಯಿಗೆ ಯಾಕೂ ಅವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕಾಗ್ಲಿಲ್ಲ. ಅವ್ರ ನೋಡ್ತಿದ್ರೆ ಒಂದ್ ರೀತಿ ಭಯ ಆಗ್ತಿತ್ತು. ಇಲ್ಲಿ ಕರ್ಕೊಂಡು ಬಂದಿರೋ ವಿಷಯ ಏನು ಅಂತ ತಪಸ್ವಿ ಗಂಭೀರವಾದ ಧ್ವನಿಲಿ ಕೇಳಿದ್ರು. ಎಲ್ರು ಅರ್ಚಕರೇ ಹೇಳಿ ಅನ್ನೋ ತರ ಅವ್ರ ಕಡೆ ನೋಡಿದ್ರು. ಅರ್ಚಕರು ಮೊದಲು ತಪಸ್ವಿ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ವಿಷಯಕ್ಕೆ ಬಂದ್ರು. ಸ್ವಾಮಿಗಳೇ, ಈ ಊರಿಗೆ ರಕ್ತಮಾಲ ಶಾಪವಾಗಿ ಕಾಡ್ತಿರೋ ವಿಷಯ ನಿಮ್ಗೂ ಗೊತ್ತಿದೆ. ಇಷ್ಟು ದಿನ ಅವಳು ಬರೀ ಈಗಷ್ಟೇ ಮದುವೆ ಆಗಿ ಮೊದಲನೇ ರಾತ್ರಿ ಆಗ್ದಿರೋ ಗಂಡಸರನ್ನ ಮಾತ್ರ ಕೊಲೆ ಮಾಡ್ತಿದ್ಲು. ಹಾಗಾಗಿ ಈ ಊರಿನ ಜನ ಮದುವೆ ಇಲ್ಲೇ ಆದ್ರೂ ಮೊದಲನೇ ರಾತ್ರಿ ಮಾತ್ರ ಈ ಊರಲ್ಲಿ ಮಾಡ್ಕೊಳ್ತಿರ್ಲಿಲ್ಲ. ಆದ್ರೆ ಈಗೊಂದು ತಿಂಗಳಿಂದ ರಕ್ತಮಾಲನ್ ಲೆಕ್ಕಾಚಾರ ಪೂರ್ತಿ ಬದಲಾಗಿದೆ. ನಮ್ಮೂರ್ಗೆ ಚಿರಾಗ್ ಅನ್ನೋ ಬೆಂಗಳೂರು ಹುಡುಗ ಒಬ್ಬ ಬಂದಿದ್ದಾನೆ. ಅವನ್ ಬಂದ್ ಸುಮಾರು ಒಂದ್ ತಿಂಗಳಾಯ್ತು. ಆ ಹುಡುಗ ಈ ಊರಿಗೆ ಬಂದ್ ಮೊದಲನೇ ದಿನ ರಾತ್ರಿ ನಮ್ ಕಾಲಭೈರವ ದೇವಸ್ಥಾನದೊಳಗ್ ಪ್ರವೇಶ ಮಾಡಿದ್ದಾನೆ. ರಾತ್ರಿ ಪ್ರವೇಶ ನಿಷಿದ್ಧ ಅಂತ ಬರ್ದಿದ್ರು ಅವನದನ್ನ ಉಡಾಫೆ ಮಾಡ್ಕೊಂಡು ಒಳಗ್ ಹೋಗಿದ್ದಾನೆ. ಅವತ್ತಿಂದ ಮಾಸ್ತಿಗುಡಿಲಿ ಸಾವುಗಳ ಮೇಲ್ ಸಾವಾಗ್ತಾನೆ ಇದೆ. ಈಗ ರಕ್ತಮಾಲ ಬರೀ ಈಗಷ್ಟೇ ಮದುವೆ ಆಗಿರೋ ಗಂಡಸ್ರನ್ ಮಾತ್ರ ಅಲ್ಲ, ಯಾವ ಗಂಡಸನ್ ಬೇಕಾದ್ರೂ ತನ್ನ ಕಾಮ ಜಾಲಕ್ ಬೀಳಿಸಿ ಕೊಲೆ ಮಾಡ್ತಿದ್ದಾಳೆ. ನಿನ್ನೆ ಒಂದೇ ದಿನ ಮೂರ್ ಜನರ ಹೆಣ ಬಿದ್ದಿದೆ. ಇದರಿಂದ ನಮ್ಮೆಲ್ರಿಗೂ ತುಂಬಾ ಭಯ ಆಗಿದೆ. ರಕ್ತಮಾಲನ ಎದುರಿಸೋಕಾಗ್ದೆ ನಾವೆಲ್ಲ ಸೋತ್ ಹೋಗಿದ್ದೀವಿ. ಪ್ರತಿದಿನ ಜೀವ ಅಂಗೈಲಿ ಇಟ್ಕೊಂಡು ಬದುಕ್ತಿದೀವಿ. ಸೂರ್ಯ ಮುಳುಗದ ಮೇಲೆ ಒಂದ್ ನರ್ಪಿಳೆ ಕೂಡ ಮನೆಯಿಂದ ಆಚೆ ಬರೋದಿಲ್ಲ. ನಮ್ ಕಷ್ಟಕ್ಕೆ ನೀವೇ ಏನಾದ್ರೂ ದಾರಿ ತೋರಿಸಿ ಅಂತ ಅರ್ಚಕರು ತಪಸ್ವಿ ಎದುರು ಕೈ ಜೋಡಿಸಿ ಬೇಡ್ಕೊಂಡ್ರು. ಅಲ್ಲಿ ನಿಂತಿರೋರೆಲ್ಲರೂ ಅವ್ರ ಕಡೆ ಕೈ ಮುಗಿದ್ರು. ತಪಸ್ವಿ ಸ್ವಲ್ಪ ಹೊತ್ತು ಹಾಗೆ ಕಣ್ಮುಚ್ಚಿ ಕೂತ್ರು. ತಮ್ ಕುತ್ಗೇಲಿದ್ದ ರುದ್ರಾಕ್ಷಿ ಸರ ತೆಗೆದು ಕೈಯಿಂದ ಗಟ್ಟಿಯಾಗಿ ಹಿಡಿದ್ರು. ಇದ್ದಕ್ಕಿದ್ದಂಗೆ ರುದ್ರಾಕ್ಷಿ ಮಣಿಗಳು ಕರಗಿ ನೀರಾಯ್ತು. ಆ ನೀರ್ ಮೇಲೆ ಕಾಳಿದೇವಿ ಮುಖ ಬಿಡಿಸಿದ್ರು. ಈಗ ಹೇಳು ಅಂತ ಹೇಳಿ ಆ ದೇವಿ ಎದುರು ಕಣ್ಮುಚ್ಚಿ ಕೈ ಜೋಡಿಸಿ ಕೂತ್ರು. ನೀರ್ ಇದ್ದಕ್ಕಿದ್ದಂಗೆ ಆವಿ ಆಗೋಯ್ತು. ತಪಸ್ವಿ ತಕ್ಷಣ ಉಗ್ರವ ಕಣ್ಬಿಟ್ರು. ಸ್ವಲ್ಪ ಹೊತ್ತು ಹಾಗೆ ಯೋಚನೆ ಮಾಡಿ, ರಕ್ತಮಾಲ ಸಾಮಾನ್ಯದವಳಲ್ಲ, ಅವಳಲ್ಲಿ ತುಂಬಾ ಶಕ್ತಿ ಇದೆ. ಅವಳನ್ನ ಎದುರಿಸೋದು ಅಷ್ಟು ಸುಲಭ ಅಲ್ಲ. ನಾನು ನನ್ನ ಮಂತ್ರ ಶಕ್ತಿಯಿಂದ ರಕ್ತಮಾಲಾನ ಕಾಳಿದೇವಿ ಹತ್ರ ಕರ್ಕೊಂಡು ಹೋಗಿದ್ದೆ, ಆದ್ರೆ ಅವಳು ನನ್ನಿಂದಾನೇ ತಪ್ಪಿಸ್ಕೊಂಡ್ಬಿಟ್ಲು. ನಾಳೆ ಆಕಾಶದಲ್ಲಿ 14ನೇ ಪೂರ್ಣ ಚಂದ್ರ ಹುಟ್ಟತಾನೆ. ಈ ದಿನ ಬರೋದು ವರ್ಷಕ್ಕೊಂದೇ ದಿನ, ಅಂದ್ರೆ 222 ದಿನಕ್ಕೊಮ್ಮೆ ಮಾತ್ರ ಈ ವಿಶೇಷವಾದ ದಿನ ಬರುತ್ತೆ. ಈ ದಿನ ದುಷ್ಟಶಕ್ತಿಗಳು ತಮ್ಮ ಶಕ್ತಿನ ಕಳ್ಕೊಂಡಿರ್ತವೆ. ಹಾಗಾಗಿ ನಾಳೆ ಚಂದ್ರೋದಯ ಆದ್ಮೇಲೆ ರಕ್ತಮಾಲಾನ್ ಮೇಲೆ ಪ್ರಯೋಗ ಆಗ್ಬೇಕು. ನಾಳೆನೇ ಆದ್ರೆ ಖಂಡಿತ ಅವಳ ನಾಶ ಸಾಧ್ಯ. ಅವಳನ್ನ ನಾಶ ಮಾಡೋಕೆ ನಾಳೆ ಮಾತ್ರ ಸಾಧ್ಯ ಅಂತಂದ್ರು ತಪಸ್ವಿ. ತಪಸ್ವಿ ಅವರ ಮಾತ್ ಕೇಳಿ ಇಡೀ ಊರಿಗೂರೇ ನಿಟ್ಟುಸಿರು ಬಿಟ್ಟಿತ್ತು. ಎಷ್ಟು ದಿನ ಆಕಾಶದಲ್ಲಿ ಚಂದ್ರ ತಲೆ ಎತ್ತಿದ್ದಂಗೆ ಮಾಸ್ತಿಗುಡಿಲಿ ಗಂಡಸರಿರೋ ಮನೆ ಮುಂದೆ ರಕ್ತಮಾಲ ಸಾವಿನ ಗೆರೆ ಎಳೆದಿರ್ತಿದ್ಲು. ಅಪ್ಪಿ ತಪ್ಪಿ ಮನೆಯಿಂದ ಆಚೆ ಬಂದು ಗೆರೆ ದಾಟಿದ್ರೆ ಸುಖವಾಗಿದ್ದ ಮನೆ ಸೂತ್ಕದ ಮನೆ ಆಗ್ತಿತ್ತು. ಸೂರ್ಯನ್ನ ಆರಾಧಿಸೋ ಜನ ಚಂದ್ರನ ಬಾಯಿ ತುಂಬಾ ಶಪಿಸ್ತಿದ್ರು. ಆದ್ರೆ ಆವತ್ತು
ಇಡೀ ಮಾಸ್ತಿ ಗುಡಿ ನಾಳೆ ಹುಟ್ಟೋ ಚಂದ್ರಂಗೆ ತುದಿಗಾಲಲ್ ಕಾದಿತ್ತು. ಆದ್ರೆ ಚಿರಾಗ್ ಮಾತ್ರ ಇದ್ಯಾವುದ್ರ ಅರಿವಿಲ್ಲದೆ ಚಿತ್ರಲೇಖಾ ಪುಸ್ತಕದೊಳಗೆ ಮುಳುಗೆ ಹೋಗಿದ್ದ. ಎಷ್ಟೇ ಪುಟ ತಿರುಗಿದ್ರು ವಾಪಸ್ ಪೂರ್ವಜನ್ಮಕ್ ಹೋಗೋ ದಾರಿ ಹೇಗೆ ಅನ್ನೋದವನು ಗೊತ್ತಾಗ್ತಿರ್ಲಿಲ್ಲ. ಚಿರಾಗ್ ತುಂಬಾ ಡಿಸಪಾಯಿಂಟ್ ಆಗಿದ್ದ. ಏನಾಯ್ತು ಚಿರಾಗ್, ಯಾಕೆ ಬೇಜಾರಲ್ಲಿದ್ಯಾ ಅಂತ ಕೇಳ್ತಾನೆ ಪ್ರಣತಿ ರೂ ಮೊಳಗ್ ಬಂದ್ಲು. ಚಿರಾಗ್ ಏನೂ ಇಲ್ಲ ಅನ್ನೋ ತರ ತಲೆ ಆಡಿಸ್ದ. ಅವನ್ ಕೈಯಲ್ಲಿದ್ದ ಚಿತ್ರಲೇಖ ಪುಸ್ತಕನ ಪ್ರಣತಿ ತನ್ನ ಕೈಗೆ ತಗೊಂಡು, ಚಿರಾಗ್ ನೀನ್ ಇದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ತಿದ್ಯಾ, ನಂಗ ಅನಿಸ್ತಿರೋ ಪ್ರಕಾರ ನಿಂಗೆ ಈ ಪುಸ್ತಕದ ಬಗ್ಗೆ ಇನ್ನೂ ಜಾಸ್ತಿ ಏನೋ ಗೊತ್ತಿದೆ, ಆದ್ರೆ ನೀನ್ ಅದನ್ನ ನನ್ನಿಂದ ಮುಚ್ಚಿಡ್ತಿದ್ಯಾ. ಪ್ಲೀಸ್ ಚಿರಾಗ್, ಅದೇನು ಅಂತ ನನ್ನ ಹತ್ರ ಹೇಳು, ಆಗ ನಿನ್ ಮನ್ಸು ಹಗ್ರ ಆಗತ್ತೆ, ನಂಗ್ ನಿನ್ನ ಈ ತರ ನೋಡೋಕ್ ಆಗ್ತಿಲ್ಲ, ಪ್ಲೀಸ್ ಅಂತ ಪ್ರಣತಿ ಆತಂಕದಲ್ಲೇ ಹೇಳಿದ್ಲು. ಅವಳ ಮಾತ್ ಕೇಳಿ ಚಿರಾಗುಗೂ ಯಾಕೋ ಎಲ್ಲಾನು ಪ್ರಣತಿ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸರಿ ಪ್ರಣತಿ, ನಾನೆಲ್ಲ ವಿಷಯನು ಹೇಳ್ತೀನಿ, ಆದ್ರೆ ನೀನ್ ಅದನ್ನ ಖಂಡಿತ ನಂಬಲ್ಲ, ನನ್ನನ್ ಹುಚ್ಚ ಅಂತೀಯ, ಬಟ್ ನಾನ್ ಹೇಳೋದ್ ಎಲ್ಲಾನು ಸತ್ಯ ಅಂತ ಚಿರಾಗ್ ಪ್ರಣತಿ ಕೈ ಹಿಡ್ಕೊಂಡು ಹೇಳ್ದ. ಡೋಂಟ್ ವರಿ ಚಿರಾಗ್, ನಿನ್ನನ್ ಎಷ್ಟ್ ನಂಬ್ತೀನೋ ಅಷ್ಟೇ ನಂಬಿಕೆ ನಿನ್ ಮಾತ್ ಮೇಲೂ ಇದೆ ನಂಗೆ. ನನ್ನಿನ್ ಸಾಧ್ಯ ಆಗುತ್ತೆ ಅಂದ್ರೆ ಖಂಡಿತ ನಾನ್ ಹೆಲ್ಪ್ ಮಾಡ್ತೀನಿ, ಟ್ರಸ್ಟ್ ಮೀ ಅಂದ್ಲು ಪ್ರಣತಿ. ಇನ್ನೇನ್ ಎಲ್ಲಾನು ಹೇಳ್ಕೊಳ್ಬೇಕು ಅನ್ನೋಷ್ಟ್ರಲ್ಲಿ ಚಿರಾಗ್ಗೆ ಪ್ರಣತಿ ತುಟ್ಟಿಗೆ ಮೆತ್ಕೊಂಡಿದ್ದ ಅನ್ನದ ಅಗಳು ಕಾಣಿಸ್ತು. ಚಿರಾಗ್ ಗಮನ ಪೂರ್ತಿ ಅದ್ರ ಮೇಲೆ ಹೋಯ್ತು. ಅವನ್ ನಿಧಾನಕ್ಕೆ ತನ್ನ ಕೈಯಿಂದ ಅವಳು ತುಟ್ಟಿನ ಸವರ್ದ. ಚಿರಾಗ್ ಏನ್ ಮಾಡ್ತಿದ್ಯಾ? ಪ್ರಣತಿ ನಾಚ್ಕೊಳ್ತಾನೆ ಕೇಳಲು. ಪ್ರಣತಿ ನಾಚ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು. ಚಿರಾಗ್ಗೆ ಅವಳು ಇನ್ನೂ ನಾಚ್ಕೊಳ್ಳೋ ತರ ಮಾಡ್ಬೇಕು ಅನ್ನಿಸ್ತು. ಅವನ್ ಬೇಕಂತಲೇ ತನ್ನ ಶರ್ಟ್ ಬಟನ್ಸ್ ಬಿಚ್ಚೋಕ್ ಶುರು ಮಾಡ್ದ. ನೋ ಅಂತ ಕಿರ್ಚ್ದ ಪ್ರಣತಿ ಅವನನ್ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಲು. ಚಿರಾಗ್ ಪ್ರಣತಿ ಮುಂಗುರಳನ್ನ ಸರಿಸ್ತಾ ತುಂಬಾ ರೊಮ್ಯಾಂಟಿಕ್ ಆಗಿ ಅವಳ ಲಿಪ್ ಮೇಲೆ ಕಿಸ್ ಮಾಡ್ದ. ಈ ಕಡೆ ಟೇಬಲ್ ಮೇಲಿದ್ದ ಚಿತ್ರಲೇಖಾ ಪುಸ್ತಕ ಏಕಾಏಕಿ ಪಟಪಟ ಅಂತ ಹಾರೋಕ್ ಶುರುವಾಯ್ತು. ಚಿರಾಗ್ ಗಮನ ಪುಸ್ತಕದ ಕಡೆ ಹೋಯ್ತು. ಕೂಡ್ಲೇ ಪ್ರಣತಿ ತನ್ನ ತೋಳಿಂದ ಅವನನ್ ಬಂಧಿಸಿ, ತುಂಬಾ ಗಾಳಿ ಬೀಸ್ತಿರೋದ್ರಿಂದ ಹಾಗಾಗ್ತಿದೆ, ನಿನ್ ಗಮನ ಈ ಕಡೆ ಇರ್ಲಿ ಅಂತ ಹೇಳಿ ಚಿರಾಗ್ ಕಣ್ಣಲ್ಲಿ ಕಣ್ಣಿಟ್ ನೋಡಿದ್ಲು. ಅರ್ಧಂಬರ್ಧ ಬಿಚ್ಚಿದ್ದ ಅವನ್ ಶರ್ಟ್ ನ ಪೂರ್ತಿಯಾಗಿ ಬಿಚ್ಚಿದ್ಲು. ಈ ಕಡೆ ಅವರಿಬ್ರು ಕ್ಲೋಸ್ ಆಗಿ ಮೂವ್ ಆಗ್ತಿದ್ರೆ ಆ ಕಡೆ ಟೇಬಲ್ ಮೇಲಿದ್ದ ಚಿತ್ರಲೇಖಾ ಪುಸ್ತಕ ತನ್ನ ಬೇಗ ಹೆಚ್ಚಿಸ್ತು. ಆದ್ರೆ ಪ್ರೀತಿ ತಂಗಾಳಿಲಿ ತೇಲಾಡ್ತಿದ್ದ ಅವರಿಬ್ರಿಗೂ ಈ ಕಡೆ ನೋಡೋಷ್ಟು ಪುರ್ಸೊತ್ತಿರ್ಲಿಲ್ಲ. ಇದ್ದಕ್ಕಿದ್ದಂಗೆ ಚಿತ್ರಲೇಖ ಪುಸ್ತಕಕ್ಕೆ ಬೆಂಕಿ ಹತ್ಕೊಳ್ತು. ಚಿರಾಗ್ಗೆ ಗಾಬರಿ ಆಯ್ತು. ಪುಸ್ತಕಕ್ಕೆ ಬೆಂಕಿ ಹತ್ಕೊಂಡಿದೆ, ಕಂಬಳಿ ತಗೊಂಡ್ ಬಾ ಪ್ರಣತಿ ಅಂತ ಕಿರ್ಚ್ತಾ ಚಿರಾಗ್ ಪಕ್ಕಕ್ಕಿದ್ದ ಮರದ ಕಟ್ಟಿಗೆ ತಗೊಂಡು ಪುಸ್ತಕಕ್ಕೆ ಹತ್ತಿದ್ ಬೆಂಕಿನ ಆರ್ಸೋಕ್ ಶುರು ಮಾಡ್ದ. ಆದ್ರೆ ಎಷ್ಟೇ ಮಾಡಿದ್ರು ಬೆಂಕಿ ಆರ್ತಾನೆ ಇರ್ಲಿಲ್ಲ. ಪ್ರಣತಿ ಚಿರಾಗ್ ಹತ್ರ ಬಂದು ಅವನ್ ಹೆಗಲ್ ಮೇಲೆ ಕೈ ಹಾಕಿ, ಚಿರಾಗ್ ಏನಾಗ್ತಿದೆ ನಿಂಗೆ, ಯಾಕ್ ಕೋಲಿನ ಪುಸ್ತಕ ಹೊಡಿತಿದ್ಯಾ ಅಂತ ಕೇಳಲು. ನಿಂಗ್ ಕಣ್ ಕಾಣಿಸ್ತಿಲ್ವಾ ಪ್ರಣತಿ, ಚಿತ್ರಲೇಖ ಪುಸ್ತಕಕ್ಕೆ ಬೆಂಕಿ ಹತ್ಕೊಂಡು ಉರಿತಿದೆ, ಅದನ್ನ ಆರಿಸ್ತಿದ್ದೀನಿ, ನೀನ್ ಮೊದ್ಲು ಕಂಬಳಿ ತಗೊಂಡ್ ಬಾ ಅಂತ ಕೋಪದಲ್ಲಿ ಹೇಳ್ದ ಚಿರಾಗ್. ಅವನ್ ಮಾತ್ ಕೇಳಿ ಪ್ರಣತಿಗೆ ನಗಬೇಕು ಅಳಬೇಕು ಗೊತ್ತಾಗ್ಲಿಲ್ಲ. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ ಚಿರಾಗ್, ಚಿತ್ರಲೇಖ ಪುಸ್ತಕ ಅದ್ರ ಜಾಗದಲ್ಲಿ ಅದು ಭದ್ರವಾಗಿದೆ, ಇಲ್ಲಿ ಯಾವ ಪುಸ್ತಕಕ್ಕೂ ಬೆಂಕಿ ಹತ್ಕೊಂಡಿಲ್ಲ. ನೀನ್ ಕೋಲಿಂದ ಹೊಡಿತಿರೋದು ಪಂಚತಂತ್ರ ಕಥೆ ಪುಸ್ತಕಕ್ಕೆ, ಚಿತ್ರಲೇಖ ಪುಸ್ತಕಕ್ಕಲ್ಲ, ಸರಿಯಾಗಿ ಕಣ್ಬಿಟ್ ನೋಡು ಅಂದ್ಲು. ಅವಳು ಹಾಗ ಹೇಳಿದ್ಮೇಲೆ ಚಿರಾಗ್ ಚಿತ್ರಲೇಖ ಪುಸ್ತಕ ಇಡೋ ಜಾಗದ ಕಡೆ ನೋಡ್ದ. ಪುಸ್ತಕ ಅಲ್ಲೇ ಇತ್ತು, ಯಾವ ಬೆಂಕಿನೂ ಹತ್ಕೊಂಡಿರ್ಲಿಲ್ಲ. ಇದು ಹೇಗ್ ಸಾಧ್ಯ, ಈಗಷ್ಟೇ ಆ ಪುಸ್ತಕ ಬೆಂಕಿಯಿಂದ ಉರಿತಿರೋದ್ ನೋಡಿದೀನಿ, ಈಗ ನೋಡಿದ್ರೆ ಎಲ್ಲಾ ಸರಿಯಾಗಿದೆ, ಇದೆಲ್ಲ ಹೇಗ್ ಪ್ರಣತಿ ಅಂತ ಆಶ್ಚರ್ಯವಾಗಿ ಕೇಳ್ದ. ಚಿರಾಗ್ ನೀನ್ ಆ ಪುಸ್ತಕದ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ಯಾ, ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತೀಯ, ಮೊದ್ಲು ನೀನ್ ರೆಸ್ಟ್ ಮಾಡು, ನಿಂಗ್ ತುಂಬಾ ಟಯರ್ಡ್ ಆಗಿದೆ ಅಂತ ಹೇಳಿ ಪ್ರಣತಿ ಆಚೆ ಹೋದ್ಲು. ಈ ಘಟನೆ ನಂತರ ಚಿರಾಗ್ ಹೆವಿ ಡಿಸ್ಟರ್ಬ್ ಆದ. ಹೇಗೆ ಯೋಚನೆ ಮಾಡಿದ್ರು ಕ್ಲಾರಿಟಿ ಸಿಗ್ತಾ ಇರ್ಲಿಲ್ಲ. ಚಿತ್ರಲೇಖಾ ಪುಸ್ತಕಕ್ಕೆ ಬೆಂಕಿ ಹತ್ಕೊಂಡು ಉರಿತಿರೋದು ನಾನ್ ಕಣ್ಣಾರೆ ನೋಡಿದೀನಿ, ಆದ್ರೆ ಅದು ಪ್ರಣತಿಗ್ ಮಾತ್ರ ಕಾಣಿಸಿಲ್ಲ. ಆವತ್ತು ಕಪಾಲನಾಥನ್ ವಿಷಯದಲ್ಲಿ ತಾತನ ಎದುರು ಹುಚ್ಚ ಆದಂಗೆ ಈಗ ಈ ಪುಸ್ತಕದ ವಿಷಯದಲ್ಲಿ ಪ್ರಣತಿ ಎದುರು ಹುಚ್ಚಾದೆ. ಇನ್ ಮುಂದೆ ಏನೇನ್ ಕಾದಿದ್ಯೋ, ಯಾರ್ಯಾರಿಂದ ಇನ್ನು ಏನೇನ್ ಹೇಳಿಸ್ಕೋಬೇಕೋ ಏನೋ ಅಂತ ಚಿರಾಗ್ ತಲೆ ಕೆಡಿಸ್ಕೊಂಡ. ಇದೆಲ್ಲ ಆಗಿ ಎರಡು ತಾಸಿನ ನಂತರ ರಾಜೇಂದ್ರ ದೇಸಾಯಿ ರಾಜ್ ಬಂಗ್ಲೆಗ್ ಬಂದ್ರು. ಆಗ್ಲೇ ಗಂಟೆ ರಾತ್ರಿ 9 ಆಗಿತ್ತು. ಅವರು ಸೀದಾ ಚಿರಾಗ್ ರೂಮಿಗೆ ಬಂದ್ರು. ದೇಸಾಯಿ ಅವರ ಮುಖದಲ್ಲಿ ಸಂತೋಷ ಎದ್ದು ಕಾಣ್ತಾ ಇತ್ತು. ಏನ್ ತಾತ ಇವತ್ ಇಷ್ಟೊಂದು ಖುಷಿಯಾಗಿದ್ದೀರಾ, ಮಯೂರಿ ಮನೆ ಕಡೆಯಿಂದ ಬರ್ತಿದ್ದೀರಾ, ಹೇಗೆ? ಚಿರಾಗ್ ಕಾಲ್ ಎಳಿಯೋ ತರ ದೇಸಾಯಿ ಅವರನ್ನ ಪ್ರಶ್ನೆ ಮಾಡ್ದ. ಸದಾಶಿವಂಗೆ ತಿನ್ನೋದೊಂದೇ ಧ್ಯಾನ ಅಂತೆ, ಅದೇ ತರ ಆಯ್ತು ನಿಂದು. ನನ್ ಸಂತೋಷಕ್ಕೆ ಕಾರಣ ಬೇರೇನೆ ಇದೆ,
ನಿಂಗೊತ್ತಾ, ನಾಳೆ ನಮ್ಮ ಆಸ್ತಿ ಗುಡಿಗೆ ತುಂಬಾ ವಿಶೇಷವಾದ ದಿನ. ನನ್ನ ಕುಟುಂಬ ನಾಶ ಮಾಡಿರೋ ರಕ್ತಮಾಲಾಗೆ ಅಂತ್ಯ ಹಾಡೋ ದಿನ ಅಂತ ದೇಸಾಯಿಯವರು ಫುಲ್ ಎಕ್ಸೈಟ್ ಆಗಿ ಹೇಳಿದ್ರು. ಅವರು ಹೇಳಿದ್ ಕೇಳಿ ಚಿರಾಗ್ ಶಾಕ್ ನಲ್ಲಿ ಎದ್ದಿದ್ದ. ನೀವೇನ್ ಹೇಳ್ತಿದ್ದೀರಾ ತಾತ, ರಕ್ತಮಾಲಾಗೆ ಅಂತ್ಯ ಹಾಡೋ ದಿನಾನ? ಅಂದ್ರೆ ನೀವ್ ಏನ್ ಮಾಡಕ್ ಹೊರಟಿದ್ದೀರಾ ಅಂತ ಗಾಬರಿಲೆ ಕೇಳ್ದ. ಡೀಪ್ ಆಗಿ ಉಸಿರಿ ಹೇಳ್ಕೊಂಡು, ಹೌದು, ನಾಳೆ ರಕ್ತಮಾಲಾನ್ ಕೊನೆ ಆಗತ್ತೆ. ಇವತ್ತು ಮಹಾ ತಪಸ್ವಿ ಸಾಧು ಚಂದ್ರತೀರ್ಥ ಶರ್ಮಾ ಅವರನ್ನ ನಮ್ಮ ಆಸ್ತಿ ಗುಡಿ ಕರ್ಕೊಂಡ್ ಬಂದಿದ್ವಿ. ನಾಳೆ ತುಂಬಾ ವಿಶೇಷವಾದ ದಿನ ಅಂತೆ, ಅಂದ್ರೆ ದುಷ್ಟಶಕ್ತಿಗಳು ತಮ್ಮ ಶಕ್ತಿನ ಕಳ್ಕೊಳ್ಳೋ ದಿನ ಅಂತೆ. ಚಂದ್ರತೀರ್ಥರು ನಾಳೆ ಚಂದ್ರೋದಯದ ನಂತರ ತಮ್ಮ ಎಲ್ಲಾ ಶಕ್ತಿಗಳಿಂದ ಅವಳನ್ನ ಬಂಧಿಸಿ ಇಷ್ಟು ದಿನದ ಅವಳ ನರಬಲಿ ಆಟಕ್ಕೆ ಅಂತ್ಯ ಹಾಡ್ತಾರಂತೆ ಅಂತ ಖುಷಿಲ್ ಹೇಳಿದ್ರು. ಇಲ್ಲ ಇಲ್ಲ, ಹಾಗಾಗೋಕ್ ನಾನ್ ಬಿಡೋದಿಲ್ಲ, ಚಿತ್ರಲೇಖನ ನಾನ್ ಕಾಪಾಡ್ತೀನಿ ಅಂತ ಚಿರಾಗ್ ಗೊಣಕ್ಕೊಂಡ. ಆದ್ರೆ ಅವನ್ ಗೊಣಗಿದ್ದು ದೇಸಾಯಿ ಅವರು ಕೇಳಿಲ್ಲ. ನಾನಿವತ್ ತುಂಬಾ ಸಂತೋಷವಾಗಿದ್ದೀನಿ, ನಾಳೆ ನನ್ ತಂದೆ, ನನ್ ಮೊಮ್ಮಗ, ನನ್ ಸೊಸೆ ಸಾವಿನ ಪ್ರತೀಕಾರ ಪೂರ್ಣ ಆಗತ್ತೆ. ನನ್ ಎಷ್ಟೋ ವರ್ಷದ ಕನಸು ನಾಳೆ ನನಸಾಗತ್ತೆ ಅಂತಂದ್ರು. ನಂಗೂ ಖುಷಿ ಆಗ್ತಿದೆ ತಾತ, ಪೃಥ್ವಿ ಗಗನ ಸಾವಿಗೆ ಕೊನೆಗೂ ನ್ಯಾಯ ಸಿಗುತ್ತೆ. ಆದ್ರೆ ಆ ತಪಸ್ವಿ ಏನ್ ಮಾಡ್ತಾರೆ, ಹೇಗೆ ರಕ್ತಮಾಲನ ಅಂತ್ಯ ಮಾಡ್ತಾರೆ ಅಂತ ಚಿರಾಗ್ ಕೇಳ್ದ. ಏನ್ ಮಾಡ್ತಾರೆ, ಹೇಗ್ ಅಂತ್ಯ ಮಾಡ್ತಾರೆ ಅದೆಲ್ಲ ಗೊತ್ತಿಲ್ಲ. ಆದ್ರೆ ಆ ತಪಸ್ವಿ ಕಣ್ಣಲ್ಲಿ ಮಿಂಚ್ತಾ ಇದ್ದಿದ್ ತೇಜಸ್ ನೋಡ್ತಿದ್ರೆ ಖಂಡಿತ ಅವ್ರ ಸಾಮಾನ್ಯದವರಂತೂ ಅಲ್ಲ, ಅವರು ಹೇಳ್ದಂಗ್ ಮಾಡೇ ಮಾಡ್ತಾರೆ. ಆ ನಂಬಿಕೆ ನಂಗಿದೆ. ನಾಳೆ ರಾತ್ರಿ ನಮ್ಮೆಲ್ರಿಗೂ ತುಂಬಾ ಮುಖ್ಯ, ಈಗ ಮಲ್ಕೋ ಅಂತ ಹೇಳಿ ದೇಸಾಯಿ ಅವರು ಮಲ್ಗೋಕ್ ಹೋದ್ರು. ಆ ರಾತ್ರಿ ನಿದ್ದೆ ಚಿರಾಗ್ ಹತ್ತಕ್ಕೂ ಸುಳಿದಿರ್ಲಿಲ್ಲ. ತಪಸ್ವಿ ಅಂತದ್ ಏನ್ ಮಾಡೋಕ್ ಹೊರಟಿದ್ದಾರೆ, ಹೇಗ್ ತಾನ್ ಚಿತ್ರಲೇಖನ್ ಕಾಪಾಡ್ಲಿ ಅಂತ ಒಂದೇ ಸಮನೆ ಯೋಚನೆ ಮಾಡ್ತಾ ಇದ್ದ. ಮಾರನೇ ದಿನ ಬೆಳಗ್ಗೆ ಚಿರಾಗ್ ಎಲ್ರಿಗೂ ಮೊದ್ಲೇ ದೇವಸ್ಥಾನದಲ್ಲಿ ಹಾಜರಾಗಿದ್ದ. ಅರ್ಚಕರು ಬರೋದನ್ನೇ ಕಾಯ್ತಾ ಮುಖ್ಯ ದ್ವಾರದ ಹತ್ರ ನಿಂತಿದ್ದ. ಅರ್ಚಕರು ಮುಖ್ಯ ದ್ವಾರದ ಹತ್ರ ಬರ್ತಿದ್ದಂಗೆ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ದ. ಮೊದ್ಲೇ ಅರ್ಚಕರಿಗೆ ಚಿರಾಗ್ ಕಂಡ್ರೆ ಅಷ್ಟಕ್ಕಷ್ಟೇ ಆಗಿದ್ರಿಂದ ಬೆಳಗ್ಗೆ ಅವನ್ ಮುಖ ನೋಡಿ ಅವ್ರಿಗೆ ಲೈಟ್ ಆಗಿ ಸಿಟ್ಟು ಬಂತು. ಇಷ್ಟು ಬೇಗ ದೇವಸ್ಥಾನಕ್ ಬಂದಿರೋ ಕಾರಣ ಏನು ಅಂತ ಕೋಪದಲ್ಲೇ ಕೇಳಿದ. ನಿಮ್ಮನ್ ಭೇಟಿ ಮಾಡೋಣ ಅಂತಾನೆ ಬಂದಿದೆ. ಇವತ್ ಯಾರು ಮಹಾನ್ ತಪಸ್ವಿ ಚಂದ್ರತೀರ್ಥ ಶರ್ಮಾ ಬರ್ತಿದಾರಂತಲ್ಲ, ಅವ್ರು ಎಲ್ಲಿಂದ ಬರ್ತಿದ್ದಾರೆ, ರಕ್ತಮಾಲಾನ್ ಹೇಗ್ ಅಂತ್ಯ ಮಾಡ್ತಾರೆ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಕೇಳೇಬಿಟ್ಟ ಚಿರಾಗ್. ಅವನ್ ಕೇಳಿದ ಪ್ರಶ್ನೆಯಿಂದ ಅರ್ಚಕರ ಕೋಪ ನೆತ್ತಿಗೇರಿತ್ತು. ಮೇಲಿನ ಕೆಳಗೆ ಅವನನ್ನೇ ದುರ್ಗುಟ್ಕೊಂಡು ನೋಡ್ತಾ, ನೀನ್ ಬೆಂಗಳೂರು ಬಿಟ್ಟು ಮಾಸ್ತಿಗುಡಿಲೇ ಜಾಂಡ ಊರಿದ್ಯಾ? ಇಲ್ಲಿವರೆಗೂ ಊರಿನ ಜನ ಯಾರಾದ್ರೂ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದೀವಾ? ನೀನ್ ಯಾವತ್ ನಮ್ಮೂರ್ ಕಾಲಿಟ್ಟೋ ಅವತ್ತಿಂದ ಒಂದಲ್ಲ ಒಂದ್ ಅನಾಹುತ ನಡೀತಾನೆ ಇದೆ, ಸಾವಿನ ಮೇಲೆ ಸಾವಾಗ್ತಾನೆ ಇದೆ. ರಕ್ತಮಾಲನ್ ಬಗ್ಗೆ ನಿಂಗ್ಯಾಕ ಅಷ್ಟೊಂದ್ ಆಸಕ್ತಿ? ಇವತ್ ನಡಿಬೇಕಾಗಿರೋದು ನಡ್ದೆ ನಡೆಯುತ್ತೆ. ದಯವಿಟ್ಟು ನಮ್ಮೂರಿನ ವ್ಯವಹಾರದಲ್ಲಿ ಮೂಗ್ ತುರಿಸ್ಬೇಡ. ಒಂದಂತೂ ತಿಳ್ಕೊ, ನೀನ್ ಈ ಊರಲ್ಲಿ ಇರೋ ಕಾರಣ ರಾಜೇಂದ್ರ ದೇಸಾಯಿ. ಈ ಊರವರು ದೇಸಾಯಿ ಅವ್ರಿಗೆ ಕೊಡೋ ಗೌರವದಿಂದ ನೀನ್ ಇನ್ನೂ ಇಲ್ಲಿದ್ಯಾ ಅಂತ ಹೇಳಿ ಅರ್ಚಕರು ಬಿರುಗಾಳಿ ತರ ದೇವಸ್ಥಾನದ ಒಳಗೆ ಹೋದ್ರು. ಈ ಅರ್ಚಕ್ರಿಗ್ ಯಾಕ್ ನನ್ ಮೇಲೆ ಇಷ್ಟೊಂದ್ ಕೋಪ? ಕೇಳಿದ್ದೊಂದ್ ಬಿಟ್ಟು ಬಾಕಿದೆಲ್ಲ ಹೇಳಿದ್ರು. ನಂಗಿನ್ನು ರಾತ್ರಿವರೆಗೂ ಕಾಯಕ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅನ್ಕೊಂಡು ಚಿರಾಗ್ ಅಲ್ಲಿಂದ ಹೋದ. ಇದಾಗಿ 8 ತಾಸಿನ ನಂತರ ಅಂತೂ ಮಾಸ್ತಿಗುಡಿ ತುದಿಗಾಲಲ್ ಕಾದಿದ್ ಸಂಜೆ ಆಗಿ ಬಿಡ್ತು. ಆಕಾಶದಲ್ಲಿ 14ನೇ ಚಂದ್ರ ಈಗಷ್ಟೇ ಇಣುಕಿದ್ದ. ಅದಾಗ್ಲೇ ಊರಿನ ಜನರೆಲ್ಲ ದೇವಸ್ಥಾನದ ಮುಂದೆ ಸಾಲ್ಗಟ್ಟಿದ್ರು. ಅದೇ ಸಮಯಕ್ಕೆ ಸರಿಯಾಗಿ ತಪಸ್ವಿ ಕೂಡ ಅಲ್ಲಿಗೆ ಬಂದ್ರು. ನೀವೆಲ್ಲರೂ ನಿಮ್ ನಿಮ್ ಮನೆಗೆ ಹೋಗಿ, ಸೂರ್ಯೋದಯ ಆಗೋವರೆಗೂ ಯಾರು ಮನೆಯಿಂದ ಆಚೆ ಬರಬಾರ್ದು. ರಕ್ತಮಾಲನ್ ಬಂದ್ಸೋದು ಅಷ್ಟು ಸುಲಭ ಅಲ್ಲ. ಆ ಸಮಯದಲ್ಲಿ ಯಾರಾದ್ರೂ ಮನೆಯಿಂದ ಆಚೆ ಇದ್ರೆ ಖಂಡಿತ ಅವ್ರ ಪ್ರಾಣಕ್ಕೆ ತೊಂದರೆ ಆಗತ್ತೆ. ಎಲ್ರು ಬೇಗ ಮನೆಗೆ ಹೊರಡಿ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರು ಚಂದ್ರತೀರ್ಥರು. ಅವ್ರು ಹೇಳ್ತಿದ್ದಂಗೆ ಎಲ್ರು ಮನೆ ಕಡೆ ಹೆಜ್ಜೆ ಹಾಕಿದ್ರು. ಆದ್ರೆ ಚಿರಾಗ್, ಈ ತಪಸ್ವಿ ಏನ್ ಮಾಡೋಕ್ ಹೊರಟಿದ್ದಾರೆ ಏನು ಅರ್ಥನೇ ಆಗ್ತಿಲ್ಲ, ನಾನ್ ಹೇಗ್ ರಕ್ತಮಾಲನ್ ಕಾಪಾಡ್ಲಿ ಅಂತ ಯೋಚನೆ ಮಾಡ್ತಾ ನಿಂತಿದ್ದ. ಏನ್ ಯೋಚನೆ ಮಾಡ್ತಿದ್ಯಾ, ಬಾ ಮೊದ್ಲು ಅಂತ ಹೇಳಿ ದೇಸಾಯಿ ಅವರು ಚಿರಾಗ್ನ ಕೈ ಹಿಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋದ್ರು. ಅಷ್ಟೊತ್ತಿಗಾಗ್ಲೇ ಚಂದ್ರ ನಿಧಾನಕ್ಕೆ ಸರಿತಾ ನೆತ್ತಿ ಮೇಲೆ ಬಂದಿದ್ದ. ಕ್ಷಣ ಕ್ಷಣಕ್ಕೂ ಆಕಾಶದಲ್ಲಿ ನಕ್ಷತ್ರಗಳ ಹುಟ್ಟು ಹೆಚ್ಚುತ್ತಾ ಇತ್ತು. ಮಾಸ್ತಿಗುಡಿಲಿ ಆವತ್ತು ಎಂದಿಗಿಂತಲೂ ಗಾಢವಾದ ನಿಗೂಢತೆ ಆವರಿಸಿತ್ತು. ನಾಲ್ಕೂ ದಿಕ್ಕಿಗೂ ವಿಪರೀತ ಸೈಲೆನ್ಸ್. ಆದ್ರೆ ಆ ಸೈಲೆನ್ಸ್ ನ ಭಂಗಗೊಳಿಸೋ ತರ ಕಾಲಭೈರವ ದೇವಸ್ಥಾನದ ಹಿಂದಿರೋ ಪಾಳ್ಬಿದ್ದ ಅರಮನೆಯಲ್ಲಿ ಮಾತ್ರ ಯಾರೋ ಕಿರ್ಚ್ತಿರೋ ತರ ಸೌಂಡ್ ಕೇಳ್ತಾ ಇತ್ತು. ಒಂದ್ ರೀತಿ ಕೆಂಪು ಬೆಳಕು ಅರಮನೆ ಕಿಟಕಿಲಿ ಮಿಂಚಿನ ತರ ಬಂದು ಹೋಗಿ ಆಗ್ತಾ ಇತ್ತು. ಅಲ್ಲೇ ಇದ್ದ ಶಿಷ್ಯ ಒಬ್ನು, ಗುರುಗಳೇ, ಆ ದೆವ್ವ ಅರಮನೆಲೇ ಇದೆ ಅನ್ಸುತ್ತೆ ಅಂತಂದ. ಹೌದು, ಅದೇ ಅವಳ ವಾಸಸ್ಥಾನ, ಅವಳಲ್ಲೇ ಇದ್ದಾಳೆ. ಇವತ್ತು ಅವಳು ತನ್ನ ಎಲ್ಲಾ ಶಕ್ತಿನೂ ಕಳ್ಕೊಂಡಿದ್ದಾಳೆ, ನನ್ನ ಮುಷ್ಟಿಲಿ ಬಂಧಿ ಆಗ್ತಾಳೆ. ಆದ್ರೆ ಇನ್ನೂ ನಾವ್ ಅಲ್ಲಿಗೆ ಹೊರಡೋ ಸಮಯ ಬಂದಿಲ್ಲ.
ಅಂತ ಹೇಳಿ ಚಂದ್ರತೀರ್ಥರು ಅಲ್ಲೇ ಅರಮನೆ ಕಡೆ ನೋಡ್ತಾ ಕಣ್ಮುಚ್ಚಿ ಪಟಪಟ ಅಂತ ಮಂತ್ರ ಹೇಳಿದ್ರು. ಇವರ ಮಂತ್ರ ಉಚ್ಚಾರಣೆ ಜೋರಾಗ್ತಿದ್ದಂಗೂ ಅರಮನೆಯಲ್ಲಿ ಕೇಳ್ತಿದ್ದ ಕಿರ್ಚಾಟ ಕೂಡ ಜೋರಾಗ್ತಿತ್ತು. ಚಂದ್ರತೀರ್ಥರು ಕೈಲಿದ್ದ ಭಸ್ಮ ತೆಗೆದು ಅರಮನೆ ಕಡೆ ಎಸೆದ್ರು. ಇದ್ದಕ್ಕಿದ್ದಂಗೆ ಕಿರ್ಚಾಟ ಸ್ಟಾಪ್ ಆಯ್ತು. ಈಗ ನಾವು ಹೊರಡೋ ಸಮಯ ಬಂತು, ಬನ್ನಿ ಅಂತ ಹೇಳಿ ತಮ್ಮ ನಾಲ್ಕು ಶಿಷ್ಯರನ್ನ ಕರ್ಕೊಂಡು ಚಂದ್ರತೀರ್ಥರು ಅರಮನೆ ಎದುರು ಬಂದಿದ್ರು. ಚಂದ್ರತೀರ್ಥರು ಒಂದ್ ತೆಂಗಿನಕಾಯಿ ಕೈಯಲ್ಲಿ ಹಿಡ್ಕೊಂಡು ಮತ್ತೆ ಮಂತ್ರ ಉಚ್ಚಾರಣೆ ಮಾಡಿದ್ರು. ತಕ್ಷಣ ತೆಂಗಿನಕಾಯಿ ತಾನಾಗೆ ಚಲಿಸೋಕ್ ಶುರು ಮಾಡಿ ಒಂದ್ ರೌಂಡ್ ಅರಮನೆ ಸುತ್ತ ಹಾಕ್ತು. ನಂತರ ಅರಮನೆ ಬಾಗಿಲ ಹತ್ರ ಹೋಗಿ ಪಟ್ ಅಂತ ಹೊಡೆದೋಯ್ತು. ನಿನ್ನ ಆಟ ಶುರು ಮಾಡೇ ಬಿಟ್ಟಿಯಾ, ನಿನ್ನಿಂದ ನನ್ನೇನು ಮಾಡೋಕಾಗಲ್ಲ, ನಾನೇ ನೀನಿದ್ದಲ್ ಬರ್ತೀನಿ ಅಂತ ಕೂಗಿ ಹೇಳಿದ್ರು ಚಂದ್ರತೀರ್ಥರು. ಅವಳು ಸಾಮಾನ್ಯದವಳಲ್ಲ, ನಾನ್ ಕಳಿಸಿದ ಮಂತ್ರಕಾಯಿನ ಹೊಡೆದಿದ್ದಾಳೆ, ಅವಳಾಗೆ ಇಲ್ಲಿಗೆ ಬರೋದಿಲ್ಲ, ನಾವೇ ಅಲ್ಲಿಗೆ ಹೋಗ್ಬೇಕು, ಮೊದ್ಲು ಆ ಬಾಗ್ಲು ತೆಗಿರಿ ಅಂತ ಚಂದ್ರತೀರ್ಥರು ಶಿಷ್ಯರಿಗೆ ಹೇಳಿದ್ರು. ಆದ್ರೆ ಅವರೆಷ್ಟೇ ಪ್ರಯತ್ನ ಮಾಡಿದ್ರು ಬಾಗ್ಲು ತೆರೆಯೋಕಾಗ್ಲಿಲ್ಲ. ಒಳಗಿಂದ ಯಾರೋ ಬಾಗ್ಲನ್ನ ಒತ್ತಿ ಹಿಡಿದಿರೋ ತರ ಬಾಗ್ಲೆರಡು ಶೇಕ್ ಆಗ್ತಾ ಇತ್ತು. ಸಡನ್ ಆಗಿ ಒಳಗೆ ಯಾರೋ ಗೆಜ್ಜೆ ಕಟ್ಕೊಂಡು ಡ್ಯಾನ್ಸ್ ಮಾಡ್ತಿರೋ ತರ ಶಬ್ದ ಬರೋಕ್ ಶುರುವಾಯ್ತು. ನಿಮಿಷ ನಿಮಿಷಕ್ಕೂ ಗೆಜ್ಜೆ ಶಬ್ದ ಜೋರಾಗ್ತಾ ಇತ್ತು. ಗುರುಗಳೇ, ಒಳಗೆ ಯಾರೋ ನೃತ್ಯ ಮಾಡ್ತಿದ್ದಾರೆ, ಅದು ಆ ದೆವ್ವನೇ ಇರ್ಬೇಕು, ನಮ್ಮಿಂದ ಈ ಬಾಗ್ಲು ತೆರೆಯೋಕಾಗ್ತಿಲ್ಲ, ನೀವೇ ಬನ್ನಿ ಅಂತ ಒಬ್ಬ ಶಿಷ್ಯ ಹೇಳ್ದ. ಅದು ಅವಳೆ, ಅವಳಿಗೆ ನಾವ್ ಅರಮನೆ ಒಳಗ್ ಬರೋದ್ ಇಷ್ಟ ಇಲ್ಲ, ನೃತ್ಯ ಮಾಡಿ ನಮ್ ಮನಸ್ಥಿತಿನ ಬದಲಾಯಿಸೋಕ್ ನೋಡ್ತಿದ್ದಾಳೆ, ಅವಳ ಆಟ ನನ್ ಹತ್ರ ನಡೆಯಲ್ಲ, ನಾನೇ ಬಾಗ್ಲು ತೆಗಿತೀನಿ ಅಂತ ಹೇಳಿ ಚಂದ್ರತೀರ್ಥರು ಬಾಗ್ಲ ಮೇಲೆ ಕೈ ಇಟ್ರು. ಬಾಗ್ಲೆರಡು ಅದಾಗದೆ ತೆರ್ಕೊಂಡಿತ್ತು.